ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರು ನಾವು ಗೌರ್ಮೆಂಟ್ ಏನು ನಾವು ಸೀರೀಸ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಸೀರೀಸ್ ಇದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಏನೇನು ನ್ಯೂಸಲ್ಲಿತ್ತು ಕರೆಂಟ್ ಅಫೇರ್ಸ್ ಸೊ ಈ ಗೌರ್ಮೆಂಟ್ ಸ್ಕೀಮ್ಸ್ ನಿಮಗೆ ಕೆ ಎ ಎಸ್ ಎಕ್ಸಾಮ್ಸ್ಗೆ ಇದು ನಾನು ಮಾಡ್ತಾ ಇರೋ ವಿಡಿಯೋ ಪ್ರಿಲಿನ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿಂದ ಮತ್ತು ಎಫ್ ಡಿ ಎಸ್ ಡಿಗೆ ಕೂಡ ನಿಮಗೆ ಆಗುತ್ತೆ ಆಗ್ತಾ ಆಗುತ್ತೆ ಇದು ಪಿ ಎಸ್ ಐಗೂ ಕೂಡ ಆಗುತ್ತೆ ನಿಮ್ಮ ಪ್ರಬಂಧ ಬರೆಯೋಕ್ಕೆ ಸೊ ಇದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಕೊಡ್ತೀನಿ ಪ್ರತಿಯೊಂದು ಸ್ಕೀಮ್ಸ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಅದರ ಉದ್ದೇಶ ಏನು ಅದರ ಅನನುಕೂಲನೂ ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಸೊ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನೋಡಿಲ್ಲ ದಯವಿಟ್ಟು ನೋಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವೀಡಿಯೋ ಒಂದ್ಸಲ ಈ ವಿಡಿಯೋ ನೋಡಿದ್ರೆ ನಿಮಗೆ ಮೇನ್ಸ್ಗೂ ಕೂಡ ಪ್ರಿಪೇರ್ ಆಗ್ತೀರಾ ನೀವು ಕೆ ಎಸ್ ಮತ್ತು ಐ ಎ ಎಸ್ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗ್ತಾ ಇದ್ದರೆ ಸೊ ನಿಮ್ಗೆ ಗೊತ್ತಿದೆ ನಾನು ಇದನ್ನು ಒಂದು ಮಿನಿಸ್ಟ್ರಿ ಅಂಡ್ರಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ದೀನಿ ಮಿನಿಸ್ಟ್ರಿ ಅಂದ್ರೆ ಒಂದು ಸಚಿವಾಲಯ ಈಗ ಸುಮ್ಮನೆ ಲಿಸ್ಟ್ ಹಾಕೊಂಡು ನಾನು ಕಂಪ್ ಎಲ್ಲ ಮಿಕ್ಸ್ ಮಾಡೋಕ್ಕಿಂತ ನಿಮ್ಗೆ ಅಲ್ಲಿ ಕೇಳ್ತಾರೆ ಇದು ಯಾವ ಸಚಿವಾಲಯದ ಅಂಡ್ರಲ್ಲಿ ಬರುತ್ತೆ ಅಂತ ಕೂಡ ಅಲ್ಲಿ ಬರುತ್ತೆ ಅದರಿಂದ ನಾನು ಏನು ಮಾಡಿದ್ದೀನಿ ಈಗ ಫಸ್ಟ್ ತ್ರೀ ವೀಡಿಯೋಸೆಲ್ಲ ಏನು ಮಾಡಿದ್ದೀನಿ ಒಂದು ವೀಡಿಯೋದಲ್ಲಿ ಗ್ರಾಮೀಣಾಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಇನ್ನೊಂದು ವೀಡಿಯೋದಲ್ಲಿ ಏನು ಮಾಡಿದ್ದೀನಿ ಆರೋಗ್ಯ ಮತ್ತು ಫ್ಯಾಮಿಲಿ ವೆಲ್ಫೇರ್ ಅಂದರೆ ಕೌಟು ಕೌಟುಂಬ ಕುಟುಂಬದ ಒಂದು ಕಲ್ಯಾಣ ಸಚಿವಾಲಯದ ಸ್ಕೀಮ್ಸ್ ಏನಿದೆ ಅದನ್ನು ಮಾಡಿದೀನಿ ಸೊ ಇವತ್ತಿನ ವಿಡಿಯೋ ನಾವು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಲ್ಲಿ ಏನೇನು ಸ್ಕೀಮ್ಸ್ ಇದೆ ಲಾಸ್ಟ್ ಒನ್ ಇಯರ್ ಅಂತ ಏನೇನು ನ್ಯೂಸ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಗೋಣ ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ಈಸ್ ಅ ಅಥರ್ಟಿ ಪ್ಲಸ್ ಎಜುಕೇಟೆಡ್ ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಒ ಪ್ರತಿ ಒಂದು ಇದಕ್ಕೂ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಸೊ ಇದು ದೆಹಲಿ ಮತ್ತು ಹೈದರಾಬಾದ್ ಮಾದಿರೋ ಬೋಧನಾ ಇರುತ್ತೆ ಲೈವ್ ಕ್ಲಾಸಸ್ಗಳಿರುತ್ತೆ ನಿಮಗೆ ಲೈವ್ ಚಾಟ್ ಮಾಡ್ಬೋದು ಎಜುಕೇಟರ್ ಜೊತೆ ನಿಮ್ಮ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಡೀಟೇಲ್ಸ್ ಟೆಸ್ಟ್ ಇಯರ್ಸ್ ಇರುತ್ತೆ ಎಲ್ಲ ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಸೊ ಇನ್ನು ನನ್ನ ಬಗ್ಗೆ ನಿಮ್ಗೆ ಗೊತ್ತಿದೆ ನಾನು ಆಲ್ರೆಡಿ ಈ ಮೂರು ಪಾರ್ಟ್ ಕಂಪ್ಲೀಟ್ ಮಾಡಿ ದಯವಿಟ್ಟು ನೋಡಿ ಜೊತೆಗೆ ಕರ್ನಾಟಕದ ಒಂದು ಜಿಯೋಗ್ರಫಿ ಈ ಕರ್ನಾ ಭಾರತದ ಜಿಯೋಗ್ರಫಿ ಓದ್ತೀರಾ ಇಂಡಿಯನ್ ಜಿಯೋಗ್ರಫಿ ಓದ್ತೀರಾ ವರ್ಲ್ಡ್ ಸ್ವಲ್ಪ ತಿಳ್ಕೊತೀರಾ ಆದರೆ ಕರ್ನಾಟಕದ ಎಕ್ಸಾಮ್ಗೆ ಪೇಪರ್ ಟೂಲಿ ನಿಮಗೆ ಕೆ ಎಸ್ ಪೇಪರ್ ಟೂಲಿ ಕರ್ನಾಟಕ ಇಂಪಾರ್ಟೆಂಟ್ ಆಗುತ್ತೆ ಆಗಲೇ ಈ ಸೀರೀಸ್ ಕಂಪ್ಲೀಟ್ ಆಗಿದೆ ನಾಲ್ಕು ಪಾರ್ಟ್ ಆಗಿದೆ ಪ್ಲಸ್ ಫೋರ್ ಪಾರ್ಟ್ ಕರ್ನಾಟಕ ಜಿಯೋಗ್ರಫಿ ಪ್ಲಸ್ ಕರ್ನಾಟಕದ ಒಂದು ಕಂಪ್ಲೀಟ್ ಜನಗಣತಿ ಒಂದು ಟೋಟಲ್ ಐದು ವಿಡಿಯೋಸ್ ಕಂಪ್ಲೀಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಯು ಕೆನ್ ರೆಫರ್ ಇಟ್ ಆಲ್ಸೋ ಮತ್ತು ಮಂತ್ ವೈಸ್ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಕೂಡ ಆಗ್ತಾ ಇದೆ ಮತ್ತು ಡೈಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬರ್ನಿಂಗ್ ಇಶ್ಯೂಸ್ ಬಗ್ಗೆ ತಗೊಂಡು ಆ ಕರೆಂಟ್ ಅಫೇರ್ಸ್ ಡೈಲಿ ಬೇಸಿಸ್ ಅಥವಾ ಟೂ ಡೇಸ್ ಒನ್ಸ್ ನಾನು ಮಾಡ್ತಾಯಿದ್ದೀನಿ ಸೊ ಈ ಇದ್ರದ್ದು ನಿಮಗೆ ಡೀಟೇಲ್ ಬೇಕು ಅಂದರೆ ಇದ್ರ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ನಿಮ್ಮ ಕಮೆಂಟ್ ಹಾಕಿ ನಾವು ಲಿಂಕ್ಸ್ನ ಪ್ರೊವೈಡ್ ಮಾಡ್ಕೊಡ್ತೀವಿ ಈ ನನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಇನ್ಸ್ಟಾಲ್ ಮಾಡಿಕೊಂಡು ನೀವು ಪ್ಲಸ್ ಕೋರ್ಸಸ್ಗೂ ನೀವು ಹೋಗ್ಬೋದು ಪ್ಲಸ್ ಕೋರ್ಸಸ್ ರೇಟ್ಸ್ ಈಗಿರ್ತವೆ ನೀವು ಒಂದು ಮಂತ್ ರೇಟ್ ತಗೊಂಡ್ರೆ ನಿಮಗೆ ಸಾವಿರ ನಾನ್ನೂರು ರೂಪಾಯಿ ಇರುತ್ತೆ ಅದೇ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ಒಂದು ಮಂತ್ಗೆ ಒಂಬೈನೂರ ಮೂರು ರೂಪಾಯಿ ಇರುತ್ತೆ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಐನೂರ ಎಂಬತ್ತ್ಮೂರು ಬೀಳುತ್ತೆ ಒಂದು ಮಂತ್ಗೆ ಸೊ ಇದರಿಂದ ನಿಮಗೆ ರೇಟ್ಸ್ ಕಮ್ಮಿ ಆಗುತ್ತೆ ನಿಮಗೆ ಏನು ಅಂದರೆ ಎಲ್ಲ ರೀತಿ ಕೋರ್ಸ್ ಒಂದು ಸಲ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಎಷ್ಟು ಮಂತ್ಗೆ ಆ ಮಂತ್ಗೆ ನೀವು ಎಲ್ಲ ರೀತಿ ಕೋರ್ಸ್ನ ಆ್ಯಕ್ಸಸ್ ಮಾಡ್ಬೋದು ಮತ್ತು ಎಷ್ಟೊಂದು ಜನ ಎಜುಕೇಟರ್ಸ್ ಇರ್ತಾರೆ ಒಂದೊಂದು ಸಬ್ಜೆಕ್ಟ್ ಎರಡು ಮೂರು ಜನ ಇರ್ತಾರೆ ಯಾವುದು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು ಮತ್ತು ಈ ರೇಟ್ಸ್ ನಿಮ್ಗೆ ಕಮ್ಮಿ ಕೂಡ ಆಗುತ್ತೆ ಡಿಸ್ಕೌಂಟು ಇದೆ ಟೆನ್ ಪರ್ಸೆಂಟು ನನ್ನ ಒಂದು ರೆಫ್ರಲ್ ಕೋಡ್ ಯೂಸ್ ಮಾಡಿ ಪುನೀಟ್ ಲೈವ್ ಅಂತಕ್ಕಂಥದ್ದು ನಿಮಗೆ ಟೆನ್ ಪರ್ಸೆಂಟು ಡಿಸ್ಕೌಂಟು ಸಿಗ್ತಕ್ಕಂಥದ್ದು ಅದು ನಿಮಗೆ ಬರೀ ನನಗೆ ವೀಡಿಯೋಸ್ ಬೇಡ ನನಗೆ ಬರೀ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಸಾಕು ಕೆ ಎಸ್ದು ಅಂದರೆ ಅದನ್ನು ಕೂಡ ನೀವು ತೊಗೋಬೋದು ಬರೀ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಸೊ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕು ಅಂದರೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಅಂತ ಪುನೀಟ್ ಲೈವ್ ಅಂತ ಇದು ರೆಫರೆನ್ಸ್ ಕೋಡ್ ಯೂಸ್ ಮಾಡಿ ಸೊ ಬನ್ನಿ ಹಾಗಾದರೆ ನಾವು ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ಇವತ್ತಿನ ವೀಡಿಯೋ ನಾವು ಏನು ಹೇಳಿದೆ ನಾನು ನಿಮಗೆ ಮಕ್ಕಳ ಮತ್ತು ಮಹಿಳಾ ಸಚಿವಾಲಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ಅವರ ಅಭಿವೃದ್ಧಿ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೊ ಇಲ್ಲಿ ಮೊದಲಿನ ಸ್ಕೀಮ್ ಏನು ಅಂದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ಬಗ್ಗೆ ಒಂದು ನ್ಯೂಸ್ ಅಲ್ಲಿತ್ತು ಸೊ ಇದು ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ಅಂದ್ರೆ ಒಂದು ಇದು ಒಂದು ಇಂಟಿಗ್ರೇಟೆಡ್ ಸ್ಕೀಮ್ ಇದು ಸಮಗ್ರ ಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಸ್ಕೀಮು ಇದು ಅರ್ಥ ಏನು ಅಂದರೆ ಇಟ್ ಈಸ್ ನಾಟ್ ಎ ಸ್ಕೀಮ್ ಅಂದ್ರೆ ಇದು ಒಂದು ಯೋಜನೆಯಕ್ಕಿಂತ ಇದೊಂದು ಏನು ಅಂತಂದ್ರೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಂದರೆ ಮಕ್ಕಳನ್ನ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕದ್ದು ಎಸ್ಪೆಷಲಿ ಸೊ ಇದು ಯಾವಾಗ ಆಗಿತ್ತು ಹರಿಯಾಣ ಪಾಣಿಪತ್ರ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಸೊ ಇದು ಅಖಿಲ ಭಾರತ ವಿಸ್ತರಣೆ ಆಗಿದೆ ಜನಗಣತಿ ಎರಡ್ ಹನ್ನೊಂದರ ಪ್ರಕಾರ ಇದು ರಾಜಸ್ಥಾನ ಜೋನ್ ಜೋನ್ ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಸ್ಕೀಮ್ ನ ಒಂದು ವಿಮರ್ಶೆಯನ್ನ ಇಲ್ಲಿ ಜಾಗದಲ್ಲಿ ರಾಜಸ್ಥಾನದಲ್ಲಿ ಇದು ಮಾಡಿದ್ರು ದಿಸ್ ಇಸ್ ಕಂಟೆಸ್ಟ್ ಇದು ನಮ್ಗೆ ನೆನೆಸಿಟಿ ಇಲ್ಲ ನಮಗೆ ಬೇಕಾಗಿರೋದು ಏನು ನಮಗೆ ಬೇಕಾಗಿರೋದೇನು ಅಂತಂದರೆ ಇದು ಕಂಟೆಕ್ಸ್ಟ್ ಏನು ಅಂದರೆ ಇದು ನ್ಯೂಸ್ ಬರೋ ಕಂಟೆಕ್ಸ್ಟ್ ಇದು ಬಟ್ ನಮಗೆ ಬೇಕಾಗಿರೋದು ಹರಿಯಾಣದ ಪಾಂಡ್ ಇಪ್ಪತ್ತ ಎರಡು ಸಾವಿರದ ಹದಿನೈದು ಜನವರಿ ಪ್ರಾರಂಭ ಆಗಿರ್ತಕ್ಕಂಥ ಸ್ಕೀಮ್ ಸೊ ಇದು ಎಸ್ಪೆಷಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಏನಿದು ಅಂದರೆ ಇದು ಟ್ರೈ ಮಿನಿಸ್ಟ್ರಿಯಲ್ ಇಂಪ್ಲಿಮೆಂಟೇಷನ್ ಇದು ಅಂದರೆ ಮೂರು ಮಂತ್ರಿಗಳ ಸಚಿವಾಲಯದ ಇಂಪ್ಲಿಮೆಂಟೇಷನ್ ಆಗಿದೆ ಅಂದರೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂದರೆ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿಮ್ಗೆ ಗೊತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ಮೂರು ಸಚಿವಾಲಯಗಳು ಸೇರ್ಕೊಂಡು ಮಾಡ್ತಕ್ಕಂಥ ಈ ಒಂದು ಸ್ಕೀಮ್ ಸೊ ಇದರ ಅನುಷ್ಠಾನ ಹೆಂಗೆ ಇಂಪ್ಲಿಮೆಂಟೇಷನ್ ಏನು ಇದ್ರದ್ದು ಅನುಷ್ಠಾನ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೇಂದ್ರದ ಮಟ್ಟದಿಂದ ಜಾರಿಯಾಗಿರ್ತಕ್ಕಂಥ ಯೋಜನೆ ಇದು ಹೆಂಗೆ ಅಂದರೆ ಈ ಯೋಜನೆಗೆ ಬೇಕಾಗಿರ್ತಕ್ಕಂಥ ಹಣಕಾಸುಗಳನ್ನ ಡೈರೆಕ್ಟ್ ಆಗಿ ಜಿಲ್ಲಾ ಮಟ್ಟದ ಘಟಕಕ್ಕೆ ಅವ್ರದ್ದೊಂದು ನಿಧಿ ಇರುತ್ತೆ ಅಲ್ಲಿಗೆ ನೇರವಾಗಿ ಡಿ ಸಿ ಅಥವಾ ಡೆಪ್ಯುಟ್ ಡಿಸ್ಟಿಕ್ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅವ್ರ ಖಾತೆಗೆ ಹಾಕ್ತಕ್ಕಂಥದ್ದು ಇದು ಸೇವ್ ಗರ್ಲ್ ಎಜುಕೇಟ್ ಗರ್ಲ್ ಅಂತಕ್ಕಂಥದ್ದು ಒಂದು ಸ್ಲೋಗೋನು ನೆನ್ಪಿಟ್ಕೊಳ್ಳಿ ಸೇವ್ ಗರ್ಲ್ ಎಜುಕೇಟ್ ಗರ್ಲ್ ಅಂತ ಸೊ ಈ ಬಗ್ಗೆ ನಾವು ಉದ್ದೇಶ ಏನು ಅಂತಂದ್ರೆ ಮಕ್ಕಳು ಈಗ ಸೇವ್ ಗರ್ಲ್ ಅಂದ್ರೇನು ಭೇಟಿ ಬಚಾವ್ ಭೇಟಿ ಪಡಾವ್ ಅಂದ್ರೇನು ಅಂದರೆ ಹೆಣ್ಣು ಮಕ್ಕಳನ್ನು ರಕ್ಷಿಸೋದು ಅಂದರೆ ಹೆಣ್ಣು ಭ್ರೂಣ ಅತ್ಯಯನ ಮಾಡದೇ ರೀತಿ ಹೆಣ್ಣು ಅಂತೇಳಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಮಕ್ಕಳ ಲೈಂಗಿಕ ಅನುಪಾತ ಇದೆಯಲ್ಲ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ ಸಿ ಎಸ್ ಆರ್ ಅಂತ ಕರಿತೀವಿ ಅದನ್ನು ನಾವು ಜಾಸ್ತಿ ಮಾಡ್ತಕ್ಕಂಥದ್ದು ಜೊತೆಗೆ ಮಹಿಳೆಯರ ಸಬೀ ಸಬಲೀಕರಣದ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳೋದು ಈ ಯೋಜನೆ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡೋದಾದರೆ ನಮಗೆ ಈ ಉದ್ದೇಶದಿಂದ ಏನಾಗುತ್ತೆ ಅಂದರೆ ಇದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಇದನ್ನು ನಾವು ಕಾರ್ಯಾಚರಣೆ ತಂದಾಗ ಲಿಂಗಾನುಪಾತ ಜಾಸ್ತಿ ಆಗ್ತಕ್ಕಂಥದ್ದು ಹೆಣ್ಣು ಮತ್ತೆ ಹೆಣ್ಣು ಮಕ್ಕಳ ನಿರ್ಮೂಲನೆ ತಡೆಗಡ್ತಕ್ಕಂಥದ್ದು ಒಂದು ಇನ್ನೊಂದು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅಲ್ದನೆ ಹೆಣ್ಣು ಮಕ್ಕಳ ಮಗುನ ಶಿಕ್ಷಣ ಮತ್ತು ಭಾಗವಹಿಸಿ ಎರಡನ್ನೂ ಕೂಡ ಖಾತರಪಡಿಸ್ಕೊಳ್ಕೊಂಥದ್ದು ಈ ಒಂದು ಉದ್ ಸ್ಕೀಮ್ನ ಉದ್ದೇಶ ಹಾಗಾದರೆ ಇದನ್ನ ಯಾವ್ದ್ರ ಮುಖಾಂತರ ಟಾರ್ಗೆಟ್ ಮಾಡ್ಬೋದು ಈಗ ಏನು ಈಗ ಸ್ಕೀಮ್ ಅಂತ ಹೇಳಿದೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಾ ಯಾರೋ ಟಾರ್ಗೆಟ್ ಗ್ರೂಪ್ಸ್ ಇರಬೇಕಲ್ಲ ಯಾರೋ ಎಜುಕೇಟ್ ಮಾಡ್ಬೇಕಲ್ವಾ ಹೆಣ್ಣನ್ನು ಹೊಲಿಸ್ಬೇಕು ಅಂದ್ರೆ ಯಾರಿಗೆ ಎಜುಕೇಟ್ ಮಾಡ್ತೀರಾ ಫಸ್ಟ್ ಪ್ರಾಥಮಿಕವಾಗಿ ಪ್ರೈಮರಿ ಅಂಡ್ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಪ್ರೈಮರಿ ಟಾರ್ಗೆಟ್ ಗ್ರೂಪ್ ಯಾರು ಅಂದ್ರೆ ಯುವ ಮತ್ತು ಹೊಸದಾಗಿ ಮದುವೆಯಾದ ದಂಪತಿಗಳು ಸೊ ಅವ್ರಿಗೆ ಮಾಡ್ತಾರೆ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಇನ್ ದ ಸೆನ್ಸ್ ಏನು ಅಂದ್ರೆ ಅವರು ಯಾವ್ದಾರು ಆ ಸೋಷಿಯಲ್ ಇದ್ರಲ್ಲಿದ್ರೆ ಅಥವಾ ಯಾವ್ದಾರು ಹಾಸ್ಪಿಟಲೈಸೇಷನಲ್ಲಿ ಅವರ ಒಂದು ನೋಂದಣಿ ಮಾಡಿಸ್ಕೊಂಡಿದ್ರೆ ಮಗುವುದ ಬಗ್ಗೆ ಏನಾರು ಮಾಡಿದರೆ ಸೊ ಅವ್ರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು ಮತ್ತು ಗರ್ಭಿಣಿ ಮತ್ತು ಹಾಲು ತಾಯಂದರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳನ್ನ ಹೇಗೆ ಮಾ ಪೋಷಣೆ ಮಾಡಬೇಕು ಅಂತೇಳಿ ನೆಕ್ಸ್ಟ್ ದ್ವಿತೀಯ ಸೆಕ್ಟ್ರಲ್ ಅಂದ್ರೆ ಏನು ಅಂದರೆ ಸೆಕೆಂಡ್ ಟಾರ್ಗೆಟ್ ಗ್ರೂಪ್ ಯಾವುದು ಅಂದರೆ ಯುವಕರು ಹದಿಹರಿಯದವರು ಹುಡುಗಿಯರು ಹುಡುಗರು ಅಳಿಯಂದಿರು ನೋಡು ಇವರೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗೋದು ಗೊತ್ತಾ ಇವರೇ ಈಗ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ನಾ ಅರ್ಬನ್ ಬಡಿ ಪ್ರ ನೀವು ನೀವು ರೂರಲ್ ಗ್ರಾಮೀಣ ಭಾಗಕ್ಕೆ ಹೋದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳ ಒಂದು ಅಂದ್ರೆ ಪುರುಷರ ಒಂದು ಇದು ಜಾಸ್ತಿ ಇರತಕ್ಕಂಥದ್ದು ಅವರ ಆಡಳಿತ ಜಾಸ್ತಿ ಇರತಕ್ಕಂಥದ್ದು ಸೊ ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡಿ ಮತ್ತೆ ವೈದ್ಯರ ಮುಖಾಂತರ ಅವ್ರನ್ನಾಗೆ ಒಂದು ಮನೆವರಿಕೆ ಮಾಡಿಕೊಟ್ಟು ಹೆಣ್ಣು ಮಕ್ಕಳ ಬಗ್ಗೆ ಈಗೇನು ಮನೆವರಿಕೆ ಮಾಡ್ತಾರೆ ಹೆಣ್ಣು ಮಕ್ಕಳು ಬೆಳೆಸಿ ಒಂದು ಅಂತ ಮನೆವರಿಕೆ ಮಾಡಲ್ಲ ಆ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಸ್ಕೀಮ್ಸ್ಗಳ ಬಗ್ಗೆಯೂ ತಿಳಿಸ್ತಾ ಹೋಗ್ತಾರೆ ಸೊ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಕೀಮ್ಸು ಈಗ ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಇದೆ ಅಲ್ವಾ ಭಾಗ್ಯಲಕ್ಷ್ಮಿ ಬಾಂಡ್ ಇದೆ ಸೊ ಅದೇ ರೀತಿ ಅವ್ರಿಗೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಬೇರೆ ಇದೆ ಸೆಂಟ್ರಲ್ ಇಂದ ಸೊ ಅದರಿಂದ ಏನಾಗುತ್ತೆ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಏನೋ ಸ್ಕೀಮ್ಸ್ಗಳಿದೆ ಅಂತಂದರೆ ಜನನಿ ಸುರಕ್ಷಾ ಆಗಿರ್ಬೋದು ಅಂದರೆ ಹೆಣ್ಣುಮಕ್ಕಳ ಮೊದಲನೇ ಇದಕ್ಕೆ ಹುಟ್ಟೋಕ್ಕಂಥ ತಾಯಂದಿರಿಗಾಗಿರ್ಬೋದು ಸೊ ಈ ಥರ ಬೇರೆ ಬೇರೆ ಏನು ಸ್ಕೀಮ್ಸ್ ಇದೆ ಅದರಿಂದ ಫ್ರೀಯಾಗಿ ಏನೇನು ಸಿಗುತ್ತೆ ಅದರ ಬಗ್ಗೆ ಎಲ್ಲ ಅವರು ತಿಳುವಳಿಕೆ ನೋಡ್ತಾರೆ ಜೊತೆಗೆ ರೋಗ ನಿರ್ಣಾಯಕವಾಗಿರ್ತಕ್ಕಂಥ ಕೇಂದ್ರಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ತೃತೀಯ ಟಾರ್ಗೆಟ್ ಯಾವುದು ಅಂದರೆ ಅಧಿಕಾರಿಗಳು ಪಿ ಆರ್ ಐಗಳು ಮುಂಚೂಣಿ ಕಾರ್ಮಿಕರು ಮಹಿಳಾ ಸ್ವ ಸಹಾಯ ಸಂಘಗಳು ಇವ್ರ ಮುಖಾಂತರ ಟಾರ್ಗೆಟ್ ಮಾಡ್ತಾರೆ ಅವ್ರಿಗೂ ಎಜುಕೇಟ್ ಮಾಡೋದು ಅವ್ರ ಮುಖಾಂತರ ಆ ಸಂಘಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಧಾರ್ಮಿಕ ಮುಖಂಡರಿಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅಂದರೆ ಎನ್ ಜಿ ಓಸ್ಗಳಿಗೆ ಸೊ ಇವ್ರ ಮಾಧ್ಯಮದ ಮುಖಾಂತರ ಸೊ ಈ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಒಂದು ಏನು ಅಂತಕ್ಕಂಥದ್ದು ಒಂದು ಫುಲ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ನ ಉದ್ದೇಶ ಸೊ ನಮ್ಮ ನೆಕ್ಸ್ಟು ಈಗ ಏನು ಹೇಳಿದ್ನಲ್ಲ ಸೊ ಇದನ್ನೆಲ್ಲ ಹೆಂಗೆ ಅವರು ಇದು ಮಾಡ್ತಾರೆ ತಂತ್ರ ಸ್ಟ್ರಾಟಜಿಸ್ ಏನು ಇದರಿಂದ ಹೆಂಗೆ ಉತ್ತೇಜನ ಮಾಡೋಕ್ಕಾಗುತ್ತೆ ಅಂತ ನಾವು ಕೇಳೋದಾದ್ರೆ ಹೆಣ್ಣು ಮಕ್ಕಳಿಗೆ ಸಮಾನ ಮೌಲ್ಯ ಸೂಚಿಸಬೇಕು ಅವಳ ಶಿಕ್ಷಣ ಉತ್ತೇಜಿಸಬೇಕು ಅಂದರೆ ಇದರಿಂದ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಜೊತೆಗೆ ಸಿ ಎಸ್ ಆರ್ ಕುಸಿತ ಅಂದರೆ ಚೈಲ್ಡ್ ಸೆಕ್ಸ್ ರೇಷು ಲಿಂಗಾನುಪಾತದ ಕುಸಿತ ಏನಿದೆ ಹೆಣ್ಣು ಮಕ್ಕಳಲ್ಲಿ ಅಂದರೆ ಮಕ್ಕಳ ಒಂದು ಲಿಂಗಾನುಪಾತ ಅದನ್ನ ಸಾರ್ವಜನಿಕವಾಗಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಸಾರ್ವಜನಿಕ ಪ್ರವಚನ ಅಂದರೆ ಸಾರ್ವಜನಿಕವಾಗಿ ಅದ್ರ ಬಗ್ಗೆ ಹೇಳಿದಾಗ ಏನಾಗುತ್ತೆ ಜನರಿಗೆ ಅರ್ಥ ಆಗುತ್ತೆ ಈ ರೀತಿ ಇದೆ ಕಡಿಮೆ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಸಿಗಲ್ಲ ಜೊತೆಗೆ ಹೆಣ್ಣು ಅಂತಕ್ಕಂಥದ್ದು ಪರ ಸ್ಥಾನಮಾನ ಏನು ಸೊ ತಾಯಿ ಅಂದ್ರೇನು ಮತ್ತು ಹೆಣ್ಣು ಮಕ್ಕಳು ಮಗಳು ಅಂದ್ರೇನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೊಡೋದಕ್ಕಿಂತ ಏನಾಗುತ್ತೆ ಈ ಒಂದು ಸೂಚಕ ಬಡ ಅಂದ್ರೆ ಅಂದರೆ ಡೆವಲಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಎಲ್ಲಿ ಜಿಲ್ಲೆಗಳಲ್ಲಿ ಕಮ್ಮಿ ಇರುತ್ತೆ ನಗರಗಳಲ್ಲಿ ಕಮ್ಮಿ ಇರುತ್ತೆ ಅದನ್ನು ಕೇಂದ್ರೀಕರಿಸಿ ಇದನ್ನು ತೀವ್ರವಾಗಿ ಕಾರ್ಯಕ್ರಮನ ಸಂಯೋ ಸಂಯೋಜನೆ ಮಾಡ್ತಕ್ಕಂಥದ್ದು ಮತ್ತೆ ಆ ಜಿಲ್ಲೆಗಳು ಮತ್ತು ಆ ಸ್ಥಳೀಯ ನಗರಗಳೇನಿದೆ ಅಲ್ಲಿ ಅವ್ರದೇ ಆದ ಒಂದು ಅಗತ್ಯಗಳ ತಕ್ಕಂತೆ ಅನುಗುಣವಾಗಿ ಈ ನವೀನವಾಗಿರ್ತಕ್ಕಂಥ ಹೊಸ ಹೊಸ ಮಾದರಿಗಳ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳೋದು ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇರುತ್ತೆ ಸೊ ನಾವು ಈ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಏನು ಮಾಡಿರ್ತೀವಿ ಥ್ರೂ ಒಂದು ಯಾವುದಾದ್ರು ಸಾರ್ವಜನಿಕ ಪ್ರವಚನ ಆಗಿರ್ಬೋದು ಬೇರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು ಆದರೆ ಬೇರೆ ಜಿಲ್ಲೆಗಳಲ್ಲಿ ಇರತಕ್ಕಂಥ ಹಳ್ಳಿಗಳಲ್ಲಿ ಬೇರೆ ಕಡೆ ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಬೇರೆ ಇರುತ್ತೆ ಮತ್ತೆ ಅಲ್ಲಿಯ ನಂಬಿಕೆಗಳು ಬೇರೆ ಇರುತ್ತೆ ಸೊ ಆ ಒಂದು ಸ್ಥಳೀಯವಾಗಿ ಏನಿರ್ತಾರೆ ಅದನ್ನು ನಾವು ನವೀಕರಣ ಮಾಡಿ ಅದಕ್ಕಂಥ ಕ್ರಿಯೆಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಸ್ಥಳೀಯ ಸಮುದಾಯ ಮಹಿಳೆಯರು ಯುವ ಸಮೂಹ ಸಹಭಾಗಿತ್ವ ಪಂಚಾಯತ್ ರಾಜ್ ನಗರಸ್ಥಳೀಯ ಸಂಸ್ಥೆ ವ್ಯವಸ್ಥೆ ಸೊ ಗ್ರಾಸ್ ರೂಟ್ ಕಾರ್ಮಿಕರು ಸೊ ಇವರ ವೇಗವರ್ಧಕವಾಗಿ ಅಂದ್ರೆ ಇವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಕೆಟಲಿಸ್ಟ್ ತರ ವೇಗವರ್ಧಕವಾಗಿ ಯುಟಿಲೈಸ್ ಮಾಡ್ಕೊಂಡು ಈ ಒಂದು ಸ್ಕೀಮ್ನ ತಂತ್ರಜ್ಞಾನಗಳನ್ನ ಸಂಯೋಜನೆಗಳನ್ನ ತರಬೇತಿ ಕೊಟ್ಟು ಸಜ್ಜುಗೊಳಿಸ್ತಕ್ಕಂಥದ್ದು ಮತ್ತೆ ಈ ಎಂಗೇಜ್ ವಿತ್ ಕಮ್ಯುನಿಟೀಸ್ ವಿತ್ ಚಾಲೆಂಜ್ ಜೆಂಡರ್ ಸ್ಟೀರೋ ಟೈಪ್ ಅಂಡ್ ಸೋಷಿಯಲ್ ನಾನೋಸ್ ಅಂತ ಇದೆ ಅಂತಂದ್ರೆ ಏನು ಇಲ್ಲಿ ಏನು ಅಂದ್ರೆ ಸ್ಟೀರಿಯೋ ಟೈಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಟೈಪ್ಸ್ ಅಂದ್ರೆ ಏನು ಅಂದ್ರೆ ಒಂದಷ್ಟು ಇರುತ್ತೆ ಪ್ರಿಜುಡೈಸ್ಡ್ ಅಂತ ಅಂದ್ರೆ ಹಿಂದಿನ ಕಾಲದವ್ರಿಗೆ ತಲೆಯಲ್ಲಿ ಹಂಗೆ ಇರುತ್ತೆ ಮೊದಲು ನಮ್ಮ ಮನೆತನದಲ್ಲಿ ಮೊದಲು ಗಂಡು ಮಗನೇ ಆಗ್ಬೇಕು ಈ ರೀತಿ ಅಥವಾ ಹೆಣ್ಮಕ್ಳು ಹುಟ್ಟಬಾರ್ದು ಅಥವಾ ಈ ರೀತಿ ಯಾವ್ದು ಪ್ರಿಜುಡೈಸ್ ಇದ್ರೆ ಸ್ಟೀರೋ ಟೈಪ್ಸ್ ಹೋಗ್ಲಾಡಿಸ್ಬೇಕು ಹೆಂಗೆ ಅದೇ ಸಮುದಾಯದಲ್ಲಿ ಎಜುಕೇಟೆಡ್ ಆಗಿರೋನ್ನ ಅವರ ಮುಖಾಂತರನೇ ಹೋಗ್ಲಾಡಿಸತಕ್ಕಂಥದ್ದು ಲಿಂಗ ಮತ್ತು ಮಕ್ಕಳ ಹಕ್ಕುಗಳಿಗೆ ಸೇವಾ ವಿತರಣಾ ರಚನೆಗಳು ಯೋಜನೆಗಳು ಕಾರ್ಯಕ್ರಮಗಳು ಎಷ್ಟಿದೆ ಅಂತ ಖಚಿತಪಡಿಸಿ ಅವ್ರಿಗೆ ಇದರಿಂದ ಉಪಯೋಗ ಆಗುತ್ತೆ ಸೊ ಹೆಣ್ಣು ಮಕ್ಕಳಿಗೆ ನಿಮಗೆ ಬರ್ಡನ್ ಅಲ್ಲ ಅಂತ ತಿಳಿಸ್ಕೊಳ್ತಕ್ಕಂಥದ್ದು ಸೊ ಈ ರೀತಿ ಎಷ್ಟೊಂದು ಇಂಪ್ಲಿಮೆಂಟೇಶನ್ ನೀವು ಎಕ್ಸಾಮ್ ಅಲ್ಲಿ ಬರೀಬಹುದು ನಾವು ನೆಕ್ಸ್ಟ್ ಸ್ಕೀಮ್ ಹೋಗೋಣ ಒನ್ ಸ್ಟಾಪ್ ಸೆಂಟರ್ ಅಂತಕ್ಕಂಥದ್ದು ಇದು ಸಖಿ ಅಂತಕ್ಕಂಥ ಒಂದು ಇದರಿಂದನೇ ಕರೀತಾರೆ ಸಖಿ ಅಂತಕ್ಕಂಥದ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಇದು ಒನ್ ಸ್ಟಾಪ್ ಸೆಂಟರ್ ಇದು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಮಿನಿಸ್ಟ್ರಿ ಅಲ್ಲಿ ಬರ್ತಕ್ಕಂಥದ್ದು ಏನು ಸಖಿ ಅಂತಂದ್ರೆ ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಏನು ಇಲ್ಲ ಒನ್ ಸ್ಟಾಪ್ ಸೆಂಟರ್ ಈ ಯೋಜನೆ ಏನಿದೆ ಗೊತ್ತಾಯ್ತು ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಆಯಿತಾ ನಮ್ಮ ಟ್ರೈ ಮಿನಿಸ್ಟ್ರಿಯಲ್ ನಮ್ಮದು ಒಂದು ಯೋಜನೆ ಏನಿದೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮಹಿಳಾ ಒಂದು ಯೋಜನೆಯ ಒಂದು ಅಂಬ್ರೆಲಾ ಸ್ಕೀಮ್ ಅಲ್ಲಿ ಇದು ಒಂದು ಸಬ್ ಸ್ಕೀಮ್ ಇದು ಅಂಬ್ರೆಲಾ ಸ್ಕೀಮ್ ಅಂದ್ರೆ ಮಹಿಳಾ ಅಭಿವೃದ್ಧಿಗೆ ಒಂದು ಇದು ಒಂದು ಸಬ್ ಸ್ಕೀಮ್ ಅಂದ್ರೆ ಇನ್ನೆರಡು ಯಾವುದು ಅಂದ್ರೆ ಮಾತೃವಂದನಾ ಯೋಜನೆ ಇದೆ ಮಾತೃಶ್ರೀ ಇದೆ ಸೊ ಈ ಥರ ಜನನಿ ಸುರಕ್ಷಾ ಇದೆ ಸೊ ಅದರಲ್ಲಿ ಇದು ಒಂದು ಸಬ್ ಸ್ಕೀಮ್ ಸಖಿ ಏನು ಏನಂದ್ರೆ ಇಟ್ ಇಸ್ ಲೈಕ್ ಎ ಒಂದು ಸ್ಟಾಪ್ ಸೆಂಟರ್ ಒಂದು ಸೂರಿನಡಿ ವರ್ಧಿಸಲಾಗತಕ್ಕಂಥ ಎಲ್ಲ ಸೌಲಭ್ಯಗಳು ಎಂತವ್ರ್ಗೆ ಒದಗಿಸ್ತಾರೆ ಅಂದ್ರೆ ಈಗ ಮಹಿಳೆಯರಿಗೆ ಹಿಂಸಾಚಾರ ಆಗಿರುತ್ತೆ ವರದಕ್ಷಿಣೆ ಕಿರುಕಳಾಗಿರ್ಬೋದು ಲೈಂಗಿಕ ಕಿರುಕುಳ ಮತ್ತು ಮತ್ತೆ ಬೇರೆ ಏನೋ ಒಂದು ಕಾರಣದಿಂದ ಮನೆಯಿಂದ ಹೊರಗಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ಹಿಂದುಳಿದಿರ್ಬೋದು ಏನೋ ಒಂದು ಎಲ್ಲ ರೀತಿಯ ಕಿರು ಕಿರುಕುಳ ಇರುತ್ತಲ್ಲ ಅವ್ರಿಗೆ ಕೇಂದ್ರ ಪ್ರಾಯೋಜಿತ ಅಡಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅವರ ಸಬಲೀಕರಣಕ್ಕಾಗಿ ದುಡಿಯೋದೆ ಈ ಒಂದು ಒನ್ ಸ್ಟಾಪ್ ಸೆಂಟರ್ ಅಂತಕ್ಕಂಥದ್ದು ಸೊ ಇಲ್ಲಿ ಏನೊಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಸೂರಿನಡಿ ಸಮಗ್ರ ಬೆಂಬಲ ಒದಗಿಸ್ಕೊಳ್ತೇವೆ ಯಾವ್ಯಾವ್ದು ಅದು ಬೆಂಬಲ ಅಂದ್ರೆ ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ಏನು ಅಂತಂದ್ರೆ ಲೈಕ್ ಕಾನೂನು ಆಗಿರಬಹುದು ಅವ್ರಿಗೆ ಕಾನೂನು ತೊಡಕಲ್ಲಿ ಏನಾರು ಇದ್ದರೆ ಅವ್ರಿಗೆ ಒಂದು ಕೌಶಲ ಅಭಿವೃದ್ಧಿ ಯಾಕಂದ್ರೆ ಅವ್ರ ಕಾಲ ಮೇಲೆ ನಿಮ್ಕೊಳ್ಳೆ ಒಂದು ಕೌಶಲ್ಯ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು ಸೊ ಅದೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ಗುರಿ ಗುಂಪಿ ಯಾವುದು ಅಂತಂದ್ರೆ ಯಾವ ಟಾರ್ಗೆಟ್ ಗ್ರೂಪ್ ಅಂದ್ರೆ ಜಾತಿ ವರ್ಗ ಧರ್ಮ ಪ್ರದೇಶ ಲೈಂಗಿಕ ದೃಷ್ಟಿಕೋನ ಮತ್ತು ವೈಜ್ಞಾನಿಕ ಸ್ಥಿತಿಯನ್ನು ಲೆಕ್ಕಿಸದೆ ಅಂದರೆ ಇದ್ಯಾದು ಲೆಕ್ಸಲ್ಲ ಅಂದರೆ ಎಲ್ಲ ಜಾತಿ ಧರ್ಮ ಎಲ್ಲ ಲೈಂಗಿಕತೆಯಿಂದ ಅದು ಕೂಡ ಆಗಿರ್ತಕ್ಕಂಥದ್ದು ವೈವಾಹಿಕ ಆಗಲಿ ಅವೈವಾಹಿಕ ಆಗಲಿ ಎಲ್ಲರೂ ಕೂಡ ಒಳಗೊಂಡಿರ್ತಕ್ಕಂಥ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರು ಸೇರಿದಂತೆ ಎಲ್ಲ ಮಹಿಳೆಯರಿಗೂ ಕೂಡ ಇದು ಓ ಎಸ್ ಸಿ ಇರತಕ್ಕಂಥ ಒಂದು ಸ್ಕೀಮು ನೆನಪಿರಲಿ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು ಸ್ನೇಹಿತರೆ ಇದರಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥ ಹೆಣ್ಣು ಮಕ್ಕಳು ಇರಲ್ಲ ಅಂತ ಕೇಳ್ಬೋದು ಆದರೆ ಅದು ತಪ್ಪು ಸ್ಟೇಟ್ಮೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸಲ್ಲಿ ನಿಮ್ಗೆ ಕೇಳ್ಬೋದು ಮತ್ತೆ ವೈವಾಹಿಕ ಜೀವನದಲ್ಲಿ ಇದರಲ್ಲಿ ಲೈಂಗಿಕ ದೃಷ್ಟಿಕೋನದವರು ಇರಲ್ಲ ಅಥವಾ ಇದರ ಒಂದು ನಿರ್ದಿಷ್ಟ ಜಾತಿಗೆ ಅಂತ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸಲ್ಲಿ ಕೇಳ್ಬೋದು ಬಟ್ ಇಲ್ಲ ಎಲ್ಲ ಜಾತಿ ವರ್ಗ ಎಲ್ಲ ರೀತಿಯ ದೃಷ್ಟಿಕೋನ ಎಲ್ಲ ಲೈಂಗಿಕತೆ ಇರತಕ್ಕಂಥವ್ರಿಗೂ ಕೂಡ ಮತ್ತೆ ವೈವಾಹಿಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಮತ್ತೆ ಮದುವೆ ಆಗಿರ್ತಕ್ಕಂಥ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥವ್ರು ಕೂಡ ಇದರಲ್ಲಿ ಒಳಗೊಂಡಿರ್ತಾರೆ ಹಾಗಾದ್ರೆ ಈ ಕೆಳಗಿನ ಸೇವೆಗಳು ನಿಮ್ಗೆ ಹೇಳಿದೆ ಏನೇನು ಸೇವೆ ಕೊಡ್ತಾರೆ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಅಂದ್ರೆ ತುರ್ತು ಪ್ರಕ್ರಿಯೆ ಅವ್ರಿಗೆ ಎಮರ್ಜೆನ್ಸಿಗೆ ಏನಾದ್ರೂ ಲೈಂಗಿಕ ಇಂದ ಕಿರುಕಳಾಗಿ ಅವರು ಒಂದು ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಅವ್ರಿಗೆ ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು ರಕ್ಷಣಾ ಸೌಲಭ್ಯ ಆಗಿರ್ಬೋದು ಸೊ ಅದನ್ನು ಕೊಡ್ತಕ್ಕಂಥದ್ದು ಮತ್ತೆ ಎಫ್ ಆರ್ ಐ ದಾಖಲಿಸ್ಗಳು ಯಾವ್ದು ಯಾವ್ದಾದ್ರು ಕಿರು ವರದಕ್ಷಿಣೆ ಕಿರುಕುಳ ಕುಟುಂಬದಿಂದ ಕರುಕುಳ ಸೊ ಅದಕ್ಕೆ ಎಫ್ ಐ ಆರ್ ಮಹಿಳೆಯರಿಗೆ ಸಹಾಯ ಮಾಡೋದು ಅವ್ರು ಮಾನಸಿಕವಾಗಿ ಅವರಿಗೆ ಹಿಂಸೆ ಆಗಿದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಕಾನೂನು ನೆರವು ಅವರಿಗೆ ಕಾನೂನು ಮುಖಾಂತರ ಆದವ್ರ ನೆರವು ಅದು ಅವ್ರ ಜೊತೆ ಸಮಾಲೋಚನೆ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಜೊತೆಗೆ ಅವ್ರ ಕಾಲ್ ಬೆಲೆ ಅವ್ರು ಕಾಲು ನಿಡ್ಕೊಳಕ್ಕೆ ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕಂಥದ್ದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸೌಲಭ್ಯ ಒದಗಿಸ್ಕೊಳ್ತಕ್ಕಂಥದ್ದು ಸೊ ಇದೆಲ್ಲ ಒನ್ ಸ್ಟಾಪ್ ಸೆಂಟರ್ ಇರ್ತವೆ ಇದ್ರ ನಿಧಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಇದಕ್ಕೆ ನಿರ್ಭಯ ನಿಧಿ ಏನು ಮಾಡಿದ್ದಾರೆ ಸೊ ಈ ಯೋಜನೆಯಡಿ ರಾಜ್ಯ ಸರ್ಕಾರ ಮತ್ತು ಯೂನಿಯನ್ ಟೆರಿಟರಿಗೆ ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕ ನೆರವು ಕೊಡ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತಿದೆ ಏನದು ಪ್ರಧಾನಮಂತ್ರಿ ವಂದನಾ ಯೋಜನಾ ಸೊ ಇದು ಏನಕ್ಕೆ ಈಗ ಕಂಟೆಕ್ಸ್ಟ್ ನ್ಯೂಸ್ ಅಲ್ಲಿ ಏನು ಬಂದಿತ್ತು ಅದು ಒಂದು ಸಮೀಕ್ಷೆ ಮಾಡಿದ್ದಾರೆ ಅಲ್ಲಿ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಇದು ಯೂಸ್ ಮಾಡ್ತಾರೆ ಅವರು ಮೂರಲ್ಲಿ ಒಂದು ಭಾಗಕ್ಕಿಂತ ಕಡಿಮೆ ಜನ ಅಂದ್ರೆ ಆಲ್ಮೋಸ್ಟ್ ತರ್ಟಿ ತ್ರೀ ಪರ್ಸೆಂಟ್ಗಿಂತ ಕಮ್ಮಿ ಅಂದ್ರೆ ಮೂವತ್ತು ಪರ್ಸೆಂಟ್ ಕಿಂತೂ ಕಮ್ಮಿ ನಿಮಗೆ ಜನ ಇದನ್ನು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ ಸೊ ಅದು ಕಂಟೆಕ್ಸ್ಟ್ ನಮಗಿದು ಇದು ನೆಸೆಟಿ ಇಲ್ಲ ನಮಗೇನು ಏನು ಪ್ರಧಾನಮಂತ್ರಿ ನ್ಯೂಸ್ ಅಲ್ಲಿ ಇದೆ ಅದರಿಂದ ಇದ್ರ ಯೋಜನೆ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಇದು ಯಾವಾಗ ಬಂತು ಇದರ ಒಂದು ಯೋಜನೆ ಒಂದು ವಿದ್ ಏನು ಪ್ರಯೋಜನ ಇದರದ್ದು ಏನು ಅಂತ ತಿಳ್ಕೊಬೇಕಾಗತ್ತೆ ಸೊ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಇದೆಯಲ್ಲ ಮೊದಲು ಇದಕ್ಕೆ ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನೆ ಅಂತಿತ್ತು ಅದನ್ನ ವಾಪಸ್ ಮರುನಾಮಕರಣ ಮಾಡಿ ಪ್ರಧಾನಮಂತ್ರಿ ಮಾತೃ ಮಾತೃವಂದನಾ ಯೋಜನೆ ಅಂತ ಮಾಡಿದ್ದಾರೆ ಸೊ ಇದು ಎರಡ್ ಸಾವಿರದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಏನಿದೆ ಎರಡ್ ಸಾವಿರದ ಹದಿಮೂರರ ನಿಬಂಧನೆ ಒಳಪಟ್ಟಿರ್ತಕ್ಕಂಥದ್ದು ಈ ಪ್ರಧಾನ ವಾತೃ ಮಂದಿ ವಾತೃವಂಜನಾ ಯೋಜನಾ ನೋಡೋದಾದ್ರೆ ನಿಮಗೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅನ್ನೋದಾದ್ರೆ ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಹಾಲು ಉಣಿಸುವ ಮಹಿಳೆಯರಿಗೆ ಕಂಪ್ಲೀಟ್ ಒಂದು ಆರೋಗ್ಯ ಕೊಡ್ತಕ್ಕಂಥದ್ದು ಅವರಿಗೆ ಮೊದಲನೇ ಹೆರಿಗೆ ನಂತರ ಮೊದಲು ಮತ್ತು ಅದರ ನಂತರ ಅವ್ರಿಗೆ ವಿಶ್ರಾಂತಿ ಪಡಿಬೇಕಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೇತನ ನಷ್ಟ ಆಗಿದ್ರೆ ಅದನ್ನು ಕೊಡ್ತಕ್ಕಂಥದ್ದು ಮತ್ತೆ ಇದ್ರ ಮುಖ್ಯ ಏನು ಅಂತಂದ್ರೆ ಸಿ ಇದ್ರ ಮುಖ್ಯ ಏನು ಅಂದ್ರೆ ಇಲ್ಲಿ ನೋಡಿ ಯಾರು ಹಿಂದುಳಿದ ವರ್ಗದ ಮಹಿಳೆಯರು ಒಂದು ದುಡ್ಡು ಇರಲ್ಲ ಅವ್ರಿಗೆ ಬಡವರಿಗೆ ಸೊ ಅಂತವ್ರಿಗೆ ನೋಡಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಐದು ಸಾವಿರ ರೂಪಾಯಿ ಅಂದ್ರೆ ಅವರು ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂದ್ರೆ ಫಸ್ಟ್ ಅವರು ನೋಂದಣಿ ಮಾಡಿಸ್ಬೇಕು ಆಸ್ಪತ್ರೆಯಲ್ಲಿ ಅವ್ರ ನೋಂದಣಿ ಆಗಿರುತ್ತೆ ಅವ್ರದ್ದು ಅಂದ್ರೆ ಗರ್ಭಿಣಿ ಅಂತ ಹೇಳಿ ಸೊ ನೆಕ್ಸ್ಟ್ ಒಂದು ತಪಾಸಣೆ ಆಗಿರುತ್ತೆ ಅವಾಗ ಒಂದು ಅಮೌಂಟ್ನ ಇದರಲ್ಲಿ ಕಾಲ್ ಭಾಗದ ಅಮೌಂಟ್ ಅವಾಗ ಕೊಡ್ತಾರೆ ನೆಕ್ಸ್ಟ್ ಮಗುವಿನ ಜನದ ನೋಂದಣಿ ಆಗುತ್ತೆ ಅವಾಗ ಕಾಲ್ ಭಾಗದ ಅಮೌಂಟ್ ಇದ್ ಮಗು ಆದ್ಮೇಲೆ ಬಿಡುಗಡೆ ಮಾಡ್ತಾರೆ ಮತ್ತೆ ಕುಟುಂಬದ ಮೊದಲ ಜೀವಂತ ಮಗುವಿನ ವ್ಯಾಕ್ಸಿನೇಷನ್ ಮಾಡ್ತಾರಲ್ಲ ಮೊದಲನೇ ವ್ಯಾಕ್ಸಿನೇಷನ್ ಮೊದಲ ಚಕ್ರ ಸೊ ಅವಾಗ ಮಿಕ್ಕಿದಮ್ಮನ್ ಕೊಡ್ತಾರೆ ಸೊ ಇದರಿಂದ ಇಲ್ಲಿ ನೋಡಿ ಇದರಿಂದ ಮಹಿಳೆಗೆ ಮೊದಲ ಜೀವಂತ ಮಗುಗೆ ಹೆರಿಗೆ ಮೊದಲು ಮತ್ತೆ ನಂತರ ಸಾಕಷ್ಟು ವಿಶ್ರಾಂತಿ ಪಡೆಯಬಹುದು ಅಂದ್ರೆ ತುಂಬಾ ಬಡವರಿಗೆ ಇದು ಹೆಲ್ಪ್ ಆಗ್ತಕ್ಕಂಥದ್ದು ಜೊತೆಗೆ ಇದು ಅಷ್ಟೇ ಅಲ್ಲ ಈಗ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಹೆರಿಗೆಗೆ ಮೂರು ತಿಂಗಳು ಮುಂಚೆ ಮತ್ತೆ ಮೂರು ತಿಂಗಳ ಆದಮೇಲೆ ರೆಸ್ಟ್ ಬೇಕು ಟೋಟಲ್ ಆರು ತಿಂಗಳು ಮಿನಿಮಮ್ ರೆಸ್ಟ್ ಬೇಕು ಸೊ ಅದರಿಂದ ಈ ಆರು ತಿಂಗಳು ಮಿನಿಮಮ್ ರೆಸ್ಟ್ ಅವ್ರಿಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೆರೆ ಕೊಡ್ತಾರೆ ಅಂಡರ್ ಜನನಿ ಸುರಕ್ಷಾ ಯೋಜನೆ ಅಡಿ ಸೊ ಫಲವನ್ನು ಜನನಿ ಸುರಕ್ಷಾ ಯೋಜನೆ ಅಡಿ ಮಳೆಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಸೊ ಟೋಟಲ್ ಆಗಿ ಅವ್ರಿಗೆ ಆರು ಸಾವಿರ ರೂಪಾಯಿ ದುಡ್ಡು ನಗದು ಇದು ಸಿಗ್ತಕ್ಕಂತಿಲ್ಲ ನೋಡಿ ಆರು ಸಾವಿರ ರೂಪಾಯಿ ಸೊ ಇದೇನಾಗುತ್ತೆ ಅಂತಂದ್ರೆ ಇದರಿಂದ ಅವ್ರಿಗೆ ಏನಾಗುತ್ತೆ ಒಂದಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಚಿಕಿತ್ಸೆ ಇರುತ್ತೆ ಬಟ್ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಸೊ ದಟ್ ಅವ್ರ ಕೇರ್ ಮತ್ತೆ ಮಕ್ಕಳ ಕೇರ್ನು ಕೂಡ ತಗೋಬಹುದು ಅಂತ ಹೇಳಿ ಸೊ ಇದು ನಿಮಗೆ ಎರಡು ಸಾವಿರದ ಹದಿನಾರಿಂದ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಈ ಹೆಸರು ಬಂದಿರತಕ್ಕಂಥದ್ದು ಮೊದಲು ಇದು ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನೆ ಅಂತ ಇತ್ತು ಇದ್ರ ವಿನಾಯಿತಿ ಎಕ್ಸ್ಕ್ಲೂಷನ್ ಯಾರ್ಯಾರಿಗೆ ಇದು ಎಲ್ಲ ಯಾರ್ಯಾರಿಗೆ ಎಕ್ಸ್ಕ್ಲೂಡ್ ಆಗಿರ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಾರ್ವಜನಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಮತ್ತೆ ಈ ಕಾನೂನಿನ ಅಡಿಯಲ್ಲಿ ಅಂದ್ರೆ ಯಾವುದೇ ಕಾನೂನು ಅಡಿ ಅಂದ್ರೆ ಇ ಪಿ ಎಫ್ ಪಿ ಎಫ್ ಕಾನೂನು ಅಡಿ ಅಥವಾ ಯಾವ್ದಾದ್ರು ಇನ್ಶೂರೆನ್ಸ್ ಕಂಪ್ನಿಗಳ ಕೆಲಸ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ಕಂಪ್ನಿ ಅಲ್ಲಿ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ ಆಗ ಇನ್ಶೂರೆನ್ಸ್ ಇದ್ದಾಗ ಇನ್ಶೂರೆನ್ಸ್ ಕವರ್ ಆಗುತ್ತೆ ಸೊ ಅದೆಲ್ಲ ಇರ್ತಕ್ಕಂಥ ಮಹಿಳೆಯರು ಇದರಿಂದ ಹೊರತುಪಡಿಸಿ ಇನ್ನೆಲ್ಲ ಉಳಿದಿರ್ತಕ್ಕಂಥ ಗರ್ಭಿಣಿ ಮಣ ಮತ್ತು ಆಲಿಸುವ ತಾಯಂದರಿಗೆ ಈ ಒಂದು ಹೆರಿಗೆ ಸೌಲಭ್ಯ ಲಭ್ಯ ಇರತಕ್ಕಂಥದ್ದು ಇದೊಂದು ಹೆರಿಗೆ ಸೌಲಭ್ಯದ ಒಂದು ಯೋಜನೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತಕ್ಕಂಥದ್ದು ಇದರ ಧನ ಸಹಯೋಗ ಹೆಂಗಾಗುತ್ತೆ ಅಂದ್ರೆ ನಿಮಗೆ ರಾಜ್ಯಗಳು ಮತ್ತು ಕೇಂದ್ರದ ಸಿಕ್ಸ್ಟಿ ಇಷ್ಟು ಫೋರ್ಟಿ ಅಡಿಲಾಗುತ್ತೆ ಅದೇ ಈಶಾನ್ಯ ರಾಜ್ಯಗಳಾದರೆ ನಿಮಗೆ ಮತ್ತು ಹಿಮಾಲಯ ರಾಜ್ಯಗಳಾಗಿದ್ರೆ ಅದು ನೈಂಟಿ ಇಷ್ಟು ಟೆನ್ ಅಂದರೆ ತೊಂಬತ್ತು ಪರ್ಸೆಂಟು ಕೇಂದ್ರ ಹತ್ತು ಪರ್ಸೆಂಟು ಹಿಮಾಲಯ ಅಥವಾ ಈಶಾನ್ಯ ರಾಜ್ಯಗಳು ಅದೇ ಯೂನಿಯನ್ ಟೆರಿಟರಿ ಆಗಿದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದೆ ಹಂಡ್ರೆಡ್ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಇದು ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ನೆಕ್ಸ್ಟು ಪೋಷಣ್ ಅಟ್ಲಾಸ್ ವಾಟ್ ಇಸ್ ಪೋಷನ್ ಅಟ್ಲಾಸ್ ಸಿ ಪೋಷಣ್ ಅಭಿಯಾನದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಹಿ ಪೋಷಣ್ ದೇಶ ರೋಷನ್ ಅಂತ ಒಂದು ಸ್ಲೋಗನ್ ಇದೆ ಇಲ್ಲಿ ನೋಡಿ ಅಂದರೆ ಸಹಿ ಪೋಷಣ್ ದೇಶ ರೋಷನ್ ಅನ್ನೋದು ಒಳ್ಳೆ ಪೋಷಣೆ ಕೊಟ್ಟರೆ ದೇಶ ಉಜ್ವಲ ಆಗಿ ಬೆಳೆಯುತ್ತೆ ನಿಮ್ಗೆ ಗೊತ್ತಿದೆ ಎಕನಾಮಿ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ನನ್ನ ಒಂದು ಎನ್ ಸಿ ಆರ್ ಟಿ ಬೇಸಿಸ್ ಎಕನಾಮಿ ಸೀರೀಸ್ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸೊ ಅಲ್ಲಿ ನಾನು ನಿಮಗೆ ಎಕನಾಮಿ ಬೇಸಿಸಲ್ಲಿ ಹೆಂಗೆ ಇದರದು ಅಂತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ ಬೇಸಿಕ್ ಕವರ್ ಮಾಡಿದ್ದೀನಿ ಸೊ ಜೊತೆಗೆ ಈ ಪೋಷಣ್ ಅಭಿಯಾನ ಬೇರೆ ಬೇರೆ ನಾನು ಈ ಸ್ಕೀಮ್ಸ್ ಎಲ್ಲ ಇವನ್ ನಾನು ಕರ್ನಾಟಕದ ಮತ್ತು ಭಾರತದ ಎಕನಾಮಿಕ್ ಸರ್ವೆ ಮಾಡಿದೀನಿ ಕರ್ನಾಟಕದ ಎಕನಾಮಿಕ್ ಸರ್ವೆ ಆರ್ ಪಾರ್ಟ್ ಆಗಿದೆ ಆಲ್ರೆಡಿ ಇದು ಕನ್ನಡದಲ್ಲಿ ಇನ್ನು ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಒಂದು ಪಾರ್ಟಲ್ಲಿ ಅಥವಾ ಒಂದು ಎರಡು ಪಾರ್ಟಲ್ಲಿ ಮುಗಿಸ್ಕೊಡ್ತೀನಿ ಇನ್ನೊಂದು ಎರಡು ಪಾರ್ಟ್ ಒಂದು ಪಾ ಒಂದು ಅಥವಾ ಎರಡು ಪಾರ್ಟ್ ಇದೆ ಅದು ನನ್ನದೇ ಆದ ಬೇರೆ ಒಂದು ಯೂಟ್ಯೂಬಲ್ಲಿ ಪ್ಲಾಟ್ಫಾರ್ಮ್ ಇದೆ ನೀವು ಅಲ್ಲಿ ನೀವು ಸರ್ಚ್ ಮಾಡ್ಬೋದು ಬೇಕಾದ್ರೆ ನಿಮಗೆ ಒಂದು ಹಿಂಟ್ ಕೊಡ್ತೀನಿ ಯಾಕಂದರೆ ನಾನು ಅದನ್ನು ಹೇಳೋಂಗಿಲ್ಲ ಇಲ್ಲಿ ನನ್ನ ಚಾನಲ್ ಯಾವುದು ಅಂತ ಪುನೀತ್ ಎಫ್ ಅಂತ ಹೇಳ್ಬೋದು ಅಷ್ಟೇ ನಾನು ಅದರ ಮುಂದೆ ಏನಿದೆ ನೀವು ನೋಡ್ಕೊಳ್ಳಿ ಸೊ ಆ ಒಂದು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಕರ್ನಾಟಕ ಎಕನಮಿಕ್ ಸರ್ವೆ ಬಗ್ಗೆ ಇಲ್ಲಿ ನಾನು ಹೇಳೋದಾದರೆ ಕರ್ನ್ ಈ ಪೋಷಣ್ ಅಟ್ಲಾಸ್ ಅಂದ್ರೆ ಏನು ಅಂದರೆ ಇದು ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಮತ್ತು ದೀಂಡಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅವರ ಒಂದು ಸಹಾಯೋದ ನನಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಪೋಷಣ್ ಅಟ್ಲಾಸ್ ಬಗ್ಗೆ ನಿಮ್ಗೆ ಏನು ಅಂತಂದ್ರೆ ಇದೊಂದು ಒಂದು ಪ್ರೋಟೀನ್ ಈಗ ನೋಡಿ ನಾನು ನಿಮಗೆ ಎಕ್ಸಾಂಪಲ್ ತ್ರೂ ಹೇಳ್ಕೊ ಹೇಳ್ತೀನಿ ಒಂದು ಇಂಡಿಯಾ ಇಂಡಿಯಾ ಮ್ಯಾಪ್ ಇರುತ್ತೆ ಅಂತ ಇಟ್ಕೊಳ್ಳಿ ಸುಮ್ಮನೆ ಜಸ್ಟ್ ನಿಮಗೆ ಡ್ರಫ್ ಆಗಿ ಬರ್ದಿದ್ದೀನಿ ಇಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಯಾವುದೋ ಒಂದು ಬೆಳೆ ಚೆನ್ನಾಗಿ ಬೆಳೀತಾರೆ ಆಂಧ್ರದಲ್ಲಿ ಯಾವುದೋ ಬೆಳೀತಾರೆ ತೆಲಂಗಾಣದಲ್ಲಿ ಯಾವುದೋ ಒಂದು ಬೆಳೆ ಬೆಳೀತಾರೆ ಸೊ ಈ ಅಟ್ಲಾಸ್ ಏನು ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಈಗ ಪೌಷ್ಟಿಕಾಂಶಯುಕ್ತ ಪ್ರೋಟೀನ್ ಭರಿತ ಆಹಾರ ಉತ್ನ ಉತ್ತೇಜಿಸಬೇಕು ಅದು ಸ್ಥಳೀಯ ಪ್ರದೇಶದಲ್ಲಿ ಬೆಳೀಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ರಾಗಿ ಚೆನ್ನಾಗಿ ಬೆಳೀತಾ ಇದ್ರೆ ನಿಮ್ಗೆ ಉತ್ತರ ಪಂಜಾಬ್ ಗೋಧಿ ಚೆನ್ನಾಗಿ ಬೆಳೀತಾ ಇದ್ರೆ ಸೊ ಅಲ್ಲಿ ಏನು ಕ್ಯಾಲೋರಿ ಇದೆ ಈ ವರ್ಷದ ಈ ವರ್ಷದ ಏಜ್ಗೆ ಒಂದು ಹದ್ ಹದಿನೈದು ವರ್ಷ ತನಕ ಒಂದು ಏಜು ಇನ್ನೊಂದು ಮೂವತ್ತೈದು ವರ್ಷ ತನಕ ಒಂದು ಏಜ್ ಇನ್ನೊಂದು ಅರವತ್ತೈದು ವರ್ಷ ತನಕ ಒಂದು ಏಜ್ ಅಂತ ತೊಗೊಂಡ್ರೆ ಮೂವತ್ತಾರರಿಂದ ಅರವತ್ತೈದು ಸೊ ಅವ್ರಿಗೆ ಎಷ್ಟು ಕ್ಯಾಲೋರಿಸ್ ಬೇಕು ಅಲ್ಲಿ ಸ್ಥಳೀಯವಾಗಿ ಏನೇನು ಕಾಳುಗಳು ಸಿಗುತ್ತೆ ಏನೇನು ಬೇರೆ ಬೇರೆ ಆಹಾರ ಪದಾರ್ಥ ಸಿಗುತ್ತೆ ಅದರ ಒಂದು ಕ್ಯಾಲೋರೀಸ್ ಏನಿದೆ ಸೊ ಇದ್ರ ಮುಖಾಂತರ ಅದನ್ನ ಪೋಷಣೆಯನ್ನು ಅಭಿವೃದ್ಧಿಪಡಿಸೋದು ಸೊ ದಟ್ ಆ ಸ್ಥಳೀಯವಾಗಿ ಬೆಳೆಯತಕ್ಕಂಥ ಆಹಾರನ ಉತ್ತೇಜಿಸಿ ಈ ಪ್ರೋಟೀನ್ ಅಂಶನ ಅದರಿಂದನ ಪಡ್ಕೊಳ್ತಕ್ಕಂಥದ್ದು ಒಂದು ಈ ಒಂದು ಪೋಷನ್ ಅಟ್ಲಾಸ್ನ ಒಂದು ಇದು ಅವರು ಒಂದು ಅಟ್ಲಾಸ್ ಅಂದರೆ ಒಂದು ಮ್ಯಾಪಲ್ಲಿ ಒಂದು ಅಟ್ಲಾಸ್ ಟೈಮ್ ಮಾಡಿದರೆ ಈ ಒಂದು ಫುಡ್ ಇಂದ ಇಷ್ಟು ಕ್ಯಾಲೋರಿ ಸಿಗುತ್ತೆ ಇದರಿಂದ ಇಷ್ಟು ಫೋರ್ ಕ್ಯಾಲೋಸ್ ಸಿಗುತ್ತೆ ಆಗ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಫುಡ್ಗಳು ಅದರಲ್ಲಿ ಇರುತ್ತಲ್ಲ ಆ ಒಂದು ಫುಡ್ಗಳನ್ನ ನಾವು ಏನು ಆಹಾರವಾಗಿ ತಗೊಂಡು ನಮ್ಮ ಒಂದು ಪ್ರೋಟೀನ್ ಅಂಶವನ್ನ ಏನ್ ಮಾಡ್ಕೋಬೇಕು ಮೈಂಟೈನ್ ಮಾಡಬೇಕು ಇದನ್ನ ಪೋಷನ್ ಅಟ್ಲಾಸ್ ಅಂತ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಇದು ನೋಡೋದಾದ್ರೆ ಪೋಷಣ್ ಅಭಿಯಾನ್ ಬಗ್ಗೆಯೂ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಪೋಷಣ್ ಮಹಾ ಬಗ್ಗೆನು ತಿಳ್ಕೊಂಬೋಣ ಪೋಷಣ್ ಮಹಾ ಅಂತಂದ್ರೆ ಏನು ಒಂದು ಮಾಹೆ ಅಂತ ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯ ಪೋಷಣೆ ತಿಂಗಳು ನ್ಯಾಷನಲ್ ನ್ಯೂಟ್ರಿಷನ್ ಮಂತ್ ಅಂತ ಕರೀತಾರೆ ಏನ್ ನ್ಯಾಟ್ರಿಷನ್ ನ್ಯೂಟ್ರಿಷನ್ ಮಂತ್ ಅಂದ್ರೆ ಇದ್ರೂ ಏನಕ್ಕೆ ಮಾಡಿದ್ರು ಅಂದರೆ ಈ ಒಂದು ಪೋಷಣೆ ಬಗ್ಗೆ ಅಂದರೆ ಆಹಾರ ಪದಾರ್ಥಗಳ ಪ್ರೋಟೀನ್ ಪೋಷಣೆ ಹೆಂಗೆ ಮಾಡಬೇಕು ಬಗ್ಗೆ ಅದನ್ನ ಕೆಳಮಟ್ಟದ ತನಕ ತಳಮಟ್ಟದ ಬೇಸಿಕ್ ತಳಮಟ್ಟದ ತನಕ ತೊಗೊಂಡು ಹೋಗ್ಬೇಕು ಈ ಸಂದೇಶನ ಅದಕ್ಕೆ ಮಾಡ್ತಾ ಇದೆ ಅಂದರೆ ಡಬ್ಲ್ಯೂ ಸಿ ಡಿ ಅಂದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನು ಮಾಡ್ತಾ ಇದೆ ಬೇರೆ ಬೇರೆ ಎಲ್ಲ ಇರ್ತಕ್ಕಂಥ ಮಿನಿಸ್ಟ್ರಿಗಳು ಸಚಿವಾಲಯ ಹದಿನೆಂಟು ಸಚಿವಾಲಯ ಇಲಾಖೆ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಸಹಯೋಗದೊಂದಿಗೆ ಇದನ್ನ ಏನು ಮಾಡ್ತಾರೆ ಜನಾಂದೋಲನ ಮಾಡ್ತಾರೆ ಜನರ ಚಳುವಳಿಯ ಕೆಳಮಟ್ಟಕ್ಕೆ ಕೊಂಡೊಯ್ತಾ ಇದೆ ಅಂದ್ರೆ ಇದರಿಂದ ನಮಗೆ ಪೌಷ್ಟಿಕ ಅಂಶದ ಅರಿವನ್ನು ಮೂಡಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಪೌಷ್ಟಿಕ ಅಂಶದ ಅರಿವನ್ನು ಜನಾಂದೋಲನ ಅಥವಾ ಜನರ ಚಳವಳಿ ಮೂಲಕ ತಂತ್ರಜ್ಞಾನದ ಸಹಯೋಗದೊಂದಿಗೆ ಅಂದ್ರೆ ಎಲ್ಲ ಸಚಿವಾಲಯದ ತಂತ್ರಜ್ಞಾನದ ಸಹಯೋಗದೊಂದಿಗೆ ಇದ ಇದನ್ನ ಕೆಳಮಟ್ಟ ತನಕ ತಗೊಂಡು ಹೋಗ್ತಿರೋದು ಇಲ್ಲಿ ಈ ಪ್ರೋಗ್ರಾಮ್ ನಲ್ಲಿ ಎಂಟು ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದೆ ಅದು ಎಂಟು ವಿಷಯಗಳು ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೇಳ್ತಾರೆ ಎಷ್ಟು ವಿಷಯಗಳು ಅಂತ ಕೇಳಕ್ಕಿಂತ ಕೆಳಗಡೆ ಆಪ್ಷನ್ ಕೊಟ್ಬಿಟ್ಟು ಬೇರೆ ಇನ್ನೊಂದು ಯಾವ್ದಾದ್ರು ತಪ್ಪು ಆಪ್ಷನ್ ಕೊಟ್ಟಿರ್ತಾರೆ ಯಾವುದು ಸರಿಯಲ್ಲ ಅಂತ ಕೇಳ್ತಾರೆ ಸೊ ಈ ರೀತಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಕೆ ಎಸ್ ಅಥವಾ ಯು ಪಿ ಎಸ್ ಸಿಗಳಲ್ಲಿ ಗಳಲ್ಲಿ ನಿಮ್ಗೆ ಆ ರೀತಿ ಬರ್ತಕ್ಕಂಥದ್ದು ಆ ಎಂಟು ಕೇಂದ್ರಿತ ಟಾರ್ಗೆಟೆಡ್ ಸೆಂಟ್ರಲೈಸ್ಡ್ ವಿಷಯ ಸಬ್ಜೆಕ್ಟ್ ಯಾವುದು ಅಂದ್ರೆ ಪ್ರಸವ ಪೂರ್ವ ಆರೈಕೆ ಅಂದರೆ ಹೆರಿಗೆಗಿಂತ ಮುಂಚೆ ಆರೈಕೆ ಆಗಿರ್ತವ್ರಿಗೆ ಪೋಷಣೆ ಬೇಕು ಅವ್ರಿಗೆ ಪ್ರೋಟೀನ್ಸ್ ಬೇಕು ಮತ್ತೆ ಆಪ್ಟಿಮಲ್ ಸ್ತನ್ಯಪಾನ ಅಂದ್ರೆ ಸ್ತನ್ಯಪಾನ ಆರಂಭಿಕವಾಗಿ ಮತ್ತು ವಿಶೇಷವಾಗಿ ಸ್ತನ್ಯಪಾನದವರಿಗೆ ಪೂರಕ ಆಹಾರ ಆಹಾರ ಕರೆಕ್ಟಾಗಿ ಮಾಡಬೇಕು ರಕ್ತಹೀನತೆ ಬೆಳವಣಿಗೆ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಹುಡುಗಿಯರು ಶಿಕ್ಷಣ ಅಂದ್ರೆ ಶಿಕ್ಷಣ ಕೂಡ ಇದ್ರಲ್ಲಿ ಇನ್ಕ್ಲೂಡ್ ಆಗಿರದೆ ಆಹಾರ ಸರಿಯಾದ ಮದುವೆ ವಯಸ್ಸು ನಿರ್ಗದಿಯನ್ನ ಒಂದು ಕಾನ್ಸನ್ಟ್ರೇಟ್ ಮಾಡ್ತಕ್ಕಂಥದ್ದು ನೈರ್ಮಲ್ಯ ಮತ್ತು ಆಹಾರ ಬಲವರ್ಧನೆ ಸೊ ಇದೆಲ್ಲ ಈ ಒಂದು ಎಂಟು ಪ್ರಮುಖವಾಗಿರ್ತಕ್ಕಂಥ ಒಂದು ಟಾರ್ಗೆಟೆಡ್ ಸಬ್ಜೆಕ್ಟ್ಸ್ ಇದ್ರ ಮೇಲೆ ಪೋಷಣ್ ಮಾಹ ಅಂತಕ್ಕಂಥದನ್ನ ಮಾಡಿರ್ತಕ್ಕಂಥದ್ದು ಸೊ ನಾನು ನಿಮಗೆ ಪೋಷಣ್ ಅಭಿಯಾನ ಅಂತ ಹೇಳಿದೆ ಪೋಷಣ್ ಅಭಿಯಾನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ರಾಷ್ಟ್ರೀಯ ಪೋಷಣ್ ಮಿಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿರ್ತಕ್ಕಂಥದ್ದು ಸೊ ಈ ಪೋಷಣ್ ಅಭಿಯಾನದ ಕಾರ್ಯಕ್ರಮ ಏನೋ ಅಂದರೆ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಉದ್ದೇಶಿತ ವಿಧಾನ ಆ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಿಗೆ ಸ್ಟಂಟಿಂಗ್ ಅಂದ್ರೆ ಅವ್ರಿಗೆ ಸ್ಟಂಟಿಂಗ್ ಅಂದ್ರೆ ಒಂದು ಎತ್ತರ ಅವರ ಏಜಿಗೆ ತಕ್ಕಂಥ ಎತ್ತರ ಇರಲ್ಲ ಪೌಷ್ಟಿಕಾಂಶದ ಕೊರೆ ಇರ್ತಾ ಇರುತ್ತೆ ಜೊತೆಗೆ ರಕ್ತಹೀನತೆ ಇರುತ್ತೆ ಕಡಿಮೆ ಜನ ತೂಕ ಇರುತ್ತೆ ಮಕ್ಕಳು ಹುಟ್ಟಾಗ್ಲೆ ಅವ್ರ ತೂಕ ಎಷ್ಟಿರ್ಬೇಕು ಅದಕ್ಕಿಂತ ಕಮ್ಮಿ ಇರುತ್ತೆ ಮತ್ತೆ ಕಡಿಮೆ ಅದ್ರ ಜೊತೆಗೆ ಹದಿ ಹರಿಯದ ಹುಡುಗಿಯರು ಗರ್ಭಿಣಿ ಮಹಿಳೆಯರ ಮೇಲೆ ಕೇಂದ್ರೀಕರಿಸಿ ಹಾಗೂ ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶವನ್ನು ಸಮಗ್ರವಾಗಿ ಪೂರೈಸೋದು ಈ ಒಂದು ಪೋಷಣ ಅಭಿಯಾನದ ಉದ್ದೇಶ ಏನು ಅರ್ಥ ಆಯ್ತಲ್ವ ಜೀರೋ ಇಂದ ಆರು ವರ್ಷದ ಮಕ್ಕಳಿಗೆ ಇರ್ತಕ್ಕಂಥ ಎಲ್ಲ ರೀತಿ ಅಂದರೆ ಸ್ಟಂಟಿಂಗ್ ಅಂತ ಏನು ಕರಿತೀವಿ ಅಂದರೆ ಹೈಟ್ ಇರಲ್ಲ ಮತ್ತು ಅವರ ತೂಕ ಕಮ್ಮಿ ಇರುತ್ತೆ ರಕ್ತ ಇರುತ್ತೆ ಪೌಷ್ಟಿಕಾಂಶ ಇರುತ್ತೆ ಜೊತೆಗೆ ಅದಿಯರದ ಹುಡುಗಿಗೂ ಏನೇನು ಸೌಲಭ್ಯ ಬೇಕು ಗರ್ಭಿಣಿ ಮಹಿಳೆಯರಿಗೆ ಹಾಲು ಉಣಿಸುವ ಮಹಿಳೆಯರಿಗೆ ಇವರಿಗೆಲ್ಲ ಸಮಗ್ರವಾಗಿ ಪೌಷ್ಟಿಕಾಂಶವನ್ನು ಕೊಡೋದೇ ಪೋಷಣಾಭಿಯಾನ ಮುಖ್ಯ ಉರಿ ಉದ್ದೇಶ ಗುರಿಗಳೇನು ಏಮೇನು ಇದರಿಂದ ಅಂದರೆ ತಂತ್ರಜ್ಞಾನ ಬಳಸ್ಕೊಡು ನಾನು ನಿಮ್ಗೆ ಹಾಗೆ ಹೇಳಿದೆ ತಂತ್ರಜ್ಞಾನ ಬಳಸ್ಕೊಂಡು ಇವರಿಗೆ ಮಾನಿಟ್ರಿಂಗ್ ಮಾಡಿ ಅವ್ರು ನಿರ್ದಿಷ್ಟವಾಗಿ ಯಾವಾಗ ಏನೇನು ಪೋಷನ್ ಬೇಕೋ ಅದನ್ನ ಈ ಅಭಿಯಾನದ ಮುಖಾಂತರ ಒದಗಿಸ್ಕೊಡೋದು ಇಲ್ಲಿ ಏನು ಗುರಿ ಇಟ್ಕೊಂಡಿದೆ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ನೋಡಿ ಸ್ಟಂಟಿಂಗ್ ಕಮ್ಮಿ ಇರತಕ್ಕಂಥವ್ರಿಗೆ ಎತ್ತರ ಕಮ್ಮಿ ಇರೋರಿಗೆ ಅವರ ವಯಸ್ಸಿಗೆ ತಕ್ಕಂತೆ ಪೌಷ್ಟಿಕಾಂಶ ಕಮ್ಮಿ ಇರೋರಿಗೆ ರಕ್ತಹೀನತೆ ಕಮ್ಮಿ ಇರೋರಿಗೆ ಚಿಕ್ಕ ಮಹಿಳೆಯರು ಮಕ್ಕಳು ಹದಿಯಾರದ ಹುಡುಗಿರಲಿ ಮತ್ತು ಕಡಿಮೆ ಜನ ತೂಕ ಹೊಂದಿರೋರಿಗೆ ಸೊ ನೋಡಿ ಅವ್ರಿಗೆ ಕ್ರಮವಾಗಿ ಕ್ರಮವಾಗಿ ನೋಡಿ ಸ್ಟಂಟಿಂಗ್ ಕಮ್ಮಿ ಇರೋರಿಗೆ ಎರಡು ಪರ್ಸೆಂಟು ಪೋಷಕಾಂಶ ಕಡಿಮೆ ಎರಡು ಪರ್ಸೆಂಟ್ ಅಂದರೆ ಇದನ್ನ ಕ್ರಮವಾಗಿ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಲು ಗುರಿ ಹೊಂದಿದೆ ಅಂದರೆ ಇವಾಗ ಈಗ ಸ್ಟಂಟಿಂಗ್ ತೊಂಬತ್ತು ಎಂಬತ್ತು ಪರ್ಸೆಂಟ್ ಜನ ಇದ್ರೆ ಅಂದರೆ ಅದನ್ನ ಅಟ್ಲೀಸ್ಟ್ ಏನು ಅಂತಂದರೆ ಒಂದು ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂದರೆ ನಲ್ವತ್ತೈದು ಪರ್ಸೆಂಟ್ ಆಗಬೇಕು ಅದು ಆ ಥರ ಈಗ ಹತ್ತು ಪರ್ಸೆಂಟ್ ಜನ ರಕ್ತಹಾಣತೆಯಿಂದ ಬಳಕ್ತಾ ಇದ್ರೆ ಹುಡು ಈ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಲ್ಲಿ ಎರಡು ಪರ್ಸೆಂಟ್ ಪರ್ ಪರ್ಯಾನಮ್ ಕಮ್ಮಿ ಮಾಡಿದ್ರೆ ಎಂಟು ಪರ್ಸೆಂಟ್ ಮುಂದಿನ ವರ್ಷದಲ್ಲಿ ಇರಬೇಕು ಸೊ ಆ ರೀತಿ ಸೊ ಅದ್ರ ಪ್ರಕಾರ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ತೀನಿ ಹಾ ಇಲ್ಲಿ ನೋಡಿ ಇಲ್ಲಿ ಎರಡು ಪರ್ಸೆಂಟು ಸ್ಟಂಟಿಂಗ್ ಕಮ್ಮಿ ಮಾಡಲು ಪೌಷ್ ಪೌಷ್ಟಿಕಾಂಶ ಎರಡು ಪರ್ಸೆಂಟ್ ಕಮ್ಮಿ ಆಗಬೇಕು ಕ ಅಂದರೆ ಅದು ಒಂದು ಡಿಫಿಷಿಯನ್ಸಿಯಿಂದ ಬಳತೋ ಅಂಥವ್ರಿಗೆ ಹತ್ತು ಪರ್ಸೆಂಟ್ ಇದ್ರೆ ಅದಕ್ಕಿಂತ ಎರಡು ಪರ್ಸೆಂಟ್ ಏನು ಪರ್ಸೆಂಟೇಜ್ ಇದ್ರೆ ಅದಕ್ಕಿಂತ ಎರಡು ಪರ್ಸೆಂಟ್ ಕಮ್ಮಿ ಆಗಬೇಕು ರಕ್ತನೇತ ಮಾತ್ರ ಮೂರು ಮೂರು ಪರ್ಸೆಂಟ್ ಕಮ್ಮಿ ಮಾಡಬೇಕು ಈಗ ರಕ್ತನ ಜನಗಳು ನಮ್ಮ ದೇಶದಲ್ಲಿ ಅಂದ್ರೆ ಜನಗಳು ಅಂದ್ರೆ ಈ ಮಕ್ಕಳು ಮತ್ತು ಹೆಣ್ಣು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ರೆ ಮೂರು ಪರ್ಸೆಂಟ್ ಅಂದರೆ ಹದಿನೇಳು ಗೆ ಬಂದು ನಿಂತ್ಕೋಬೇಕು ಮತ್ತೆ ಇನ್ನೊಂದು ಕಡಿಮೆ ಜನ ತೂಕ ಇರೋದನ್ನ ಎರಡು ಪರ್ಸೆಂಟ್ನಷ್ಟು ಇವಾಗ ಏನಿದೆ ಔಟ್ಪುಟ್ ಅದಕ್ಕಿಂತ ಇನ್ನೂ ಕಮ್ಮಿ ಮಾಡಬೇಕು ಆವಾಗ ಏನಾಗುತ್ತೆ ವರ್ಷ ವರ್ಷ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಈ ಒಂದು ಪೋಷಣ್ ಅಭಿಯಾನದಲ್ಲಿರ್ತಕ್ಕಂಥ ಗುರಿ ಇದು ಮಿಷನ್ ಸ್ಟಂಟಿಂಗ್ ಅನ್ನೋದು ಮೂವತ್ತೆಂಟು ಪಾಯಿಂಟ್ ಫೋರ್ ಪರ್ಸೆಂಟ್ ನಿಂದ ಎರಡ್ ಸಾವಿರದ ಇಪ್ಪತ್ತೆರಡರವಾಗಿ ಇಪ್ಪತ್ತೈದು ಪರ್ಸೆಂಟ್ಗೆ ಇಳಿಷಿಸ್ಬೇಕು ಅಂತಕ್ಕಂಥದ್ದು ಕೂಡ ಒಂದು ಪ್ರೋಗ್ರಾಮು ಕೂಡ ಇದೆ ಅಂದರೆ ಬರೀ ಸ್ಟಂಟಿಂಗ್ ಮಾತ್ರ ಅದನ್ನ ಟೂ ತೌಸಂಡ್ ಒಳಗೆ ಮಿಷನ್ ಟ್ವೆಂಟಿ ಫೈವ್ ಅಂತ ಕೂಡ ಕರೀತಾರೆ ಇದು ನೆನಪಿಟ್ಕೊಳ್ಳಿ ಇದರ ವ್ಯಾಪ್ತಿ ಏನು ಅಂದರೆ ಎಲ್ಲ ರೀತಿ ಇರತಕ್ಕಂಥ ರಾಜ್ಯಗಳು ಯೂನಿಯನ್ ಟೆರೆಟಿಗಳು ಇದು ಸಾರಿ ಇದು ನನ್ನ ಬೈ ಮಿಸ್ಟೇಕ್ ಪ್ರಿಂಟ್ ಮಿಸ್ಟೇಕು ಯು ಎನ್ ಮತ್ತು ಏಳ್ನೂರ ಹದಿನೆಂಟು ಜಿಲ್ಲೆಗಳು ಎಲ್ಲನೂ ಸೇರಿ ತೊಗೊಂಡಿರ್ತಕ್ಕಂಥದ್ದು ಓಕೆ ತೊಗೊಂಡಿರ್ತಕ್ಕಂಥದ್ದು ಸೊ ನೆಕ್ಸ್ಟು ನ್ಯಾಷನಲ್ ಕೃಷಿ ಸ್ಕೀಮ್ ಅಂತ ರಾಷ್ಟ್ರೀಯ ಕೃಷಿ ಸ್ಕೀಮ್ ಅಂತ ಕರಿತಾರೆ ಕೃಷಿ ಸ್ಕೀಮ್ ಅಂದ್ರೆ ಏನು ನ್ಯಾಷನಲ್ ಕೃಷಿ ಸ್ಕೀಮ್ ಒಂದು ಸ್ಕ್ರೀಚ್ ಅಂದ್ರೆ ಅಂತ ಹೇಳಿದ್ರೆ ಒಂದು ಸ್ಥಳ ಒಂದು ಸ್ಥಳ ಅಂದರೆ ಅದೊಂದು ವಿಭಿನ್ನವಾಗಿರ್ತಕ್ಕಂಥ ಸ್ಥಳ ಅರ್ಥ ನಮ್ಮ ಪದಗೆ ಅರ್ಥ ಹೇಳ್ತಾ ಇರೋದು ಏನು ವಿಭಿನ್ನವಾಗಿರ್ತಕ್ಕಂಥ ಸ್ಥಳ ರಾಷ್ಟ್ರೀಯ ನ್ಯಾಷನಲ್ ಕೃಷಿ ಸ್ಕೀಮ್ ಕೃಷಿ ಸ್ಕೀಮ್ ಅಂದ್ರೆ ಏನು ಅಂತಂದರೆ ಇದು ಯಾವಾಗ ಸ್ಟಾರ್ಟ್ ಆಯಿತು ಇದರ ಪರ್ಪಸ್ ಏನು ಅಂತ ನೋಡೋದಾದರೆ ಇಲ್ಲಿ ನೋಡಿ ಇದು ಎರಡು ಸಾವಿರದ ಹದಿನೇಳರ ಜಾರಿಗೆ ಬಂದಿರ್ತದೆ ಎಲ್ಲ ರಾಜ್ಯದಾಗಳು ಯೂನಿಯನ್ ಟೆರಿಟರಿಲಿ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರ್ತಕ್ಕಂಥದ್ದು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಮಗೆ ಗೊತ್ತಿದೆ ಇದ್ರದ್ದು ಏನು ಅಂತಂದರೆ ಈಗ ಮಕ್ಕಳಾಗಿರ್ತಾರೆ ಅಂತ ಇಟ್ಕೊಳ್ಳಿ ಸೊ ಅವ್ರಿಗೆ ತಾ ಯಾರು ತಾಯಿ ಈಗ ಸಿಂಗಲ್ ಪೇರೆಂಟ್ ಏನಾಗುತ್ತೆ ಅವ್ರದ್ದ ಒಂದು ಸ್ಥಳದಲ್ಲಿ ಮಕ್ಕಳ ಒಂದು ಯೋಗಕ್ಷೇಮ ಅವರ ಬೆಳವಣಿಗೆಗೆ ಅವ್ರು ನೋಡ್ಕೊಳ್ತಕ್ಕಂಥ ಸ್ಥಳ ಈಗ ಡೇ ಕೇರ್ ಅಂತ ಕರಿಬೋದು ಇಂಗ್ಲೀಷಲ್ಲಿ ಆ ರೀತಿ ಇರತಕ್ಕಂಥ ಒಂದು ಸ್ಥಳನ ಮಹಿಳೆಯರ ಸಬಲೀಕರಣಗೋಸ್ಕರ ಯಾಕಂದ್ರೆ ಮಹಿಳೆಯರು ಅವ್ರನ್ನೇ ನೋಡ್ಕೊತ ಕೂತ್ಕೊಂಡ್ರೆ ಅವರ ಒಂದು ಸಬಲೀಕರಣ ಅವರ ಜೀವನ ನಡೆಯಕ್ಕಂಥ ಸಿಂಗಲ್ ಪೇರೆಂಟ್ ಆಗಿದ್ರೆ ಅಥವಾ ಅವ್ರ ಗಂಡಂಗೆ ಏನಾದ್ರು ಬೇರೆ ಪ್ರಾಬ್ಲಮ್ ಇದ್ರೆ ಸೊ ಅವ್ರಿಗೆ ಆ ಮನೆ ತಂದಲ್ಲಿ ಏನೋ ದುಡಿಯೋರು ಯಾರು ಇಲ್ಲ ಅಂದ್ರೆ ಸೊ ಈ ರೀತಿ ಒಂದು ಇದರಿಂದ ಅವರ ಸಬಲೀಕರಣಕ್ಕೆ ಗೋಸ್ಕರ ಈ ಯೋಜನೆ ತಂದಿರ್ತಕ್ಕಂಥದ್ದು ಇಲ್ಲಿ ವ್ಯಾಪ್ತಿ ಏನಿದ್ರದು ಅಂದ್ರೆ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಈ ಯೋಜನೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಹಾಗಾರೆ ಈ ಯೋಜನೆಯಡಿ ಏನೇನು ಸೌಲಭ್ಯ ಬರುತ್ತೆ ಇದು ಮಕ್ಕಳಿಗೆ ನೆನ್ಪಿಟ್ಕೊಳ್ಳಿ ನ್ಯಾಷನಲ್ ಕ್ರೀಷ್ ಸ್ಕೀಮ್ ಅಂತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದ ಅಡಿ ಬರುತ್ತೆ ಅಲ್ಲಿ ಕೇಳಿದ್ರೆ ಬರೀಬೇಕು ಅದರ ವೈಶಿಷ್ಟ್ಯತೆ ಏನು ಅಂದ್ರೆ ನೋಡಿ ಕೆಲಸ ಮಾಡೋ ತಾಯಂದ್ರೆ ಮಕ್ಕಳ ದಿನದ ಆರೈಕೆ ಸೌಲಭ್ಯನ ಒದಗಿಸ್ತಕ್ಕಂಥದ್ದು ಅಂದ್ರೆ ಆ ಒಂದು ಕೇಂದ್ರದಲ್ಲಿ ಬಿಟ್ಟು ಅವರು ಮಕ್ಕಳಿಗೆ ಏನಂದ ಎಲ್ಲ ಸೌಲಭ್ಯ ಒದಗಿಸ್ತಾರೆ ಏನು ಸೌಲಭ್ಯಗಳು ಅಂದರೆ ಪೂರಕವಾಗಿ ಪೋಷಣೆ ರೋಗ ನಿರೋಧಕ ಶಕ್ತಿ ಹೆಚ್ಚಕ್ಕೆ ಏನೇನು ಬೇಕು ಪೋಲಿಯೋ ಆಗಿರ್ಬೋದು ಯಾಕೆಂದ್ರೆ ಆರಿಂದ ಆರು ವರ್ಷದ ಮಕ್ಕಳಿಗೆ ಎಲ್ಲ ರೀತಿಯ ಲಸಿಕೆಗಳು ಕೂಡ ಕೊಡಬೇಕಾಗತ್ತೆ ಜೊತೆ ಮೂಲಭೂತ ಆರೋಗ್ಯ ಮೇಲ್ವಿಚಾರಣೆ ಜೊತೆಗೆ ಶಿಕ್ಷಣ ಕೊಡಬೇಕಾಗತ್ತೆ ಅವ ಮಕ್ಕಳಿಗೆ ಮಲಗತಕ್ಕಂಥ ಸೌಲಭ್ಯಗಳು ಆರಂಭಿಕ ಪ್ರಚೋದನೆ ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಎಲ್ಲ ಒಂದು ಇಂಟಿಗ್ರೇಟೆಡ್ ಸಮಗ್ರ ಶಿಕ್ಷಣ ಅಥವಾ ಸಮಗ್ರ ಯೋಜನೆ ಒಳಗೊಂಡಿರ್ತಕ್ಕಂಥ ಒಂದು ಸ್ಕೀಮ್ ಇದು ನ್ಯಾಷನಲ್ ಕ್ರೇಚಿ ಸ್ಕೀಮ್ ಅಂತ ಹೇಳಿ ಇದು ಏನು ಅರ್ಹತ ಮಾನದಂಡ ಏನು ಅಂದ್ರೆ ಯಾರಿಗೆ ಇದು ಯೂಸ್ ಎಂಥವ್ರಿಗೆ ಈ ಸ್ಕೀಮ್ ಇರೋದು ಅಂದ್ರೆ ರಾಜ್ಯ ಕಲ್ಯಾಣ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಅಂದ್ರೆ ಇದನ್ನ ಯಾರು ಮಾಡಬಹುದು ಅಂತ ಹೇಳಿ ಸರ್ಕಾರನೇ ಮಾಡುತ್ತೆ ಅಂತಲ್ಲ ಯಾವ ಸಂಸ್ಥೆಗಳು ಇದನ್ನ ಮಾಡಬಹುದು ಆ ಅವ್ರಿಗೆ ಅರ್ಹತಾ ಮಾನದಂಡಗಳು ಏನಿರಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆನ ಓಪನ್ ಮಾಡ್ಬೇಕಂದ್ರೆ ಈ ಡೇ ಕೇರ್ ಟೈಪ್ ಇದು ಸಂಸ್ಥೆನ ಓಪನ್ ಮಾಡ್ಬೇಕಂದ್ರೆ ರಾಜ್ಯ ಕಲ್ಯಾಣ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮಹಿಳಾ ಮಂಡಲಗಳು ಮಕ್ಕಳ ಕಲ್ಯಾಣ ಇಲಾಖೆ ಸಾವಿರದ ಎಂಟುನೂರ ಅರವತ್ತರ ಸೊಸೈಟಿಗಳ ನೋಂದಣಿ ಕಾಯ್ದೆಯಡಿ ನೋಂದಾಯಿತರಾಗಿರಬೇಕು ಅಂದ್ರೆ ಈ ಸಂಸ್ಥೆಗಳು ಸಾವಿರದ ಎಂಟುನೂರ ಅರವತ್ತರ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂಡ್ರಲ್ಲಿ ನೋಂದಾಯಿತ ಆಗಿದ್ರೆ ಈ ಸಂಸ್ಥೆಗಳು ಈ ಒಂದು ಯೋಜನೆಯನ್ನ ತಗೋಬಹುದು ಅಂದ್ರೆ ಇದಕ್ಕೆ ದುಡ್ಡು ಕೂಡ ಸರ್ಕಾರ ಕೊಡ್ತಾರೆ ಮ್ಯಾಕ್ಸಿಮಮ್ ದುಡ್ಡು ಸರ್ಕಾರದಿಂದ ಬರುತ್ತೆ ಹೇಳ್ತೇನೆ ಎಷ್ಟು ಬರುತ್ತೆ ಅಂತ ಅಥವಾ ಸಾರ್ವಜನಿಕ ಟ್ರಸ್ಟ್ ಆಗಿರಬೇಕು ಎನ್ ಜಿ ಒ ಟೈಪ್ ಸಾರ್ವಜನಿಕ ಪಬ್ಲಿಕ್ ಸೆಕ್ಟರ್ ಒಂದು ಟ್ರಸ್ಟ್ ಆಗಿ ಇಟ್ಕೊಂಡೋದು ಎರಡು ವರ್ಷ ಕಾಲ ಸೇವೆಯ ಜ್ಞಾನ ಇರಬೇಕಾದ್ರೆ ಅದರ ವರದಿ ಕೂಡ ಸಿಕ್ಕಿರಬೇಕು ಇರಬೇಕು ಅನ್ ಅದು ನೋಂದಾಯಿಸ್ ಆಗಿರಬೇಕು ಇಂಥವ್ರಿಗೆ ಈ ನ್ಯಾಷನಲ್ ಕೃಷಿ ಸ್ಕೀಮ್ನ ನಿಧಿಯಿಂದ ಹಣಕಾಸಿನ ಸಹಾಯಕ್ಕೆ ಅರ್ಜಿ ಸಲ್ಲಿಸ್ಬೋದು ಈ ಹಣಕಾಸಿಂದ ಅವರು ಏನಾಗುತ್ತೆ ಅನ್ನೋ ನೋಡಿಸಿ ಇದನ್ನು ಮಾಡಿದಾಗ ಏನಾಗುತ್ತೆ ಅವ್ರಿಗೂ ಲಾಭ ಇದೆ ಇಲ್ಲ ಅಂತಲ್ಲ ಇದನ್ನ ಯಾರು ಮಾಡ್ತಾರೆ ಅವ್ರಿಗೂ ಲಾಭ ಸಿಗುತ್ತೆ ಬಟ್ ಇಲ್ಲಿ ಎಷ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ಕಾರ ಎಷ್ಟು ಕೊಡುತ್ತೆ ರಾಜ್ಯ ಸರ್ಕಾರ ಎಷ್ಟು ಕೊಡುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ನಿಧಿ ಹಂಚಿಕೆ ಬಗ್ಗೆ ಇಲ್ಲಿದೆ ಕೇಂದ್ರ ರಾಜ್ಯಗಳು ಇಬ್ರು ಸೇರಿ ಅಥವಾ ಯೂನಿಯನ್ ಟೆರಿಟರಿಗಳು ಮತ್ತು ಸರ್ಕಾರೇತರ ಅಥವಾ ಸ್ವಯಂ ಪ್ರೇರಿತ ಸಂಸ್ಥೆಗಳು ಅಂದರೆ ಇನ್ನು ಮೂರು ಭಾಗ ವಿಂಗಡಿಸಿದ್ದಾರೆ ಕೇಂದ್ರ ಸರ್ಕಾರ ಇದನ್ನ ಕ್ಲಿಯರ್ ಮಾಡ್ತೀನಿ ತಿಳಿರಿ ಹಾ ನೋಡಿ ಒಂದು ಕೇಂದ್ರ ಸರ್ಕಾರದ ಭಾಗ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಭಾಗ ಇನ್ನೊಂದು ಸರ್ಕಾರೇತರ ಸಂಸ್ಥೆ ಅಥವಾ ಸ್ವಯಂ ಪ್ರೇರಿತ ಸಂಸ್ಥೆಗಳು ಮೂರು ಭಾಗ ಮಾಡಿದ್ದಾರೆ ಇದು ಎಲ್ಲ ರಾಜ್ಯಗಳಿಗೆ ಯಾವೊಂದು ಅಡಿಲಿ ಅಂದರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಟ್ಟರೆ ಮೂವತ್ತು ನೋಡಿ ರಾಜ್ಯ ಸರ್ಕಾರ ಕೊಡುತ್ತೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಈ ಎನ್ ಜಿ ಓ ಸ್ವಯಂ ಸೇವಾ ಏನು ಓಪನ್ ಮಾಡ್ತಾರೆ ಈ ಒಂದು ಕೃಷಿ ಸೆಂಟರ್ನ ಅವರು ಬರಿ ಹತ್ತು ಪರ್ಸೆಂಟ್ ಕೊಡಬೇಕಾಗಿತ್ತು ನೋಡಿದ್ರ ಇದನ್ ಮಿಕ್ಕಿದ್ದೆಲ್ಲ ನೈಂಟಿ ಪರ್ಸೆಂಟು ಕೇಂದ್ರ ರಾಜ್ಯ ಸರ್ಕಾರ ಕೊಡೋದು ಅದೇ ಪೂರ್ವ ರಾಜ್ಯಗಳು ಏನು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಕರಿತೀವಲ್ಲ ಪೂರ್ವ ರಾಜ್ಯಗಳು ಅಥವಾ ಪೂರ್ವ ರಾಜ್ಯಗಳು ಅಂದ್ರೆ ಈಸ್ಟ್ ಸ್ಟೇಟ್ಸ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆ್ಯಕ್ಚುಲಿ ಉತ್ತರ ಪೂರ್ವ ರಾಜ್ಯಗಳಿದು ಅವ್ರಿಗೆ ಎಂಬತ್ತು ಪರ್ಸೆಂಟ್ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟರೆ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡುತ್ತೆ ಹತ್ತು ಪರ್ಸೆಂಟ್ ಎನ್ ಜಿ ಒ ಹಾಕಬೇಕಾಗುತ್ತೆ ಆದರೆ ಹಿಮಾಲಯನ್ ಮತ್ತು ಯೂನಿಯನ್ ಟೆರೆಟರಿ ಹಿಮಾಲಯನ್ ರಾಜ್ಯಗಳು ಅಂದರೆ ನಿಮಗೆ ಗೊತ್ತಿದೆ ಎಂಟು ಹಿಮಾಲಯನ್ ರಾಜ್ಯಗಳೇನಿವೆ ಅವು ಮತ್ತು ಯೂನಿಯನ್ ಟೆರಿಟರಿಗಳಿಗಾದ್ರೆ ತೊಂಬತ್ತು ಪರ್ಸೆಂಟು ನಿಮಗೆ ಕೇಂದ್ರ ಸರ್ಕಾರ ಕೊಡುತ್ತೆ ರಾಜ್ಯ ಸರ್ಕಾರದ ಒಂದು ದುಡ್ಡಿರಲ್ಲ ಹತ್ತು ಪರ್ಸೆಂಟು ಎನ್ ಜಿ ಒಗಳು ಹಾಕೋಬೇಕಾಗತ್ತೆ ಇದು ಆ ಒಂದು ನಿಧಿಯ ಹಂಚಿಕೆ ಸೊ ಇದಿಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದಲ್ಲಿ ಇರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೊಂದು ಕ್ವಶನ್ ಕೇಳಬೇಕು ಇಲ್ಲಿ ನಿಮಗೆ ಈ ಒಂದು ಸೀರೀಸ್ನ ನನಗೆ ಸಿ ಐ ವಾಂಟ್ ಯು ಪೀಪಲ್ ಟು ಬಿ ತುಂಬ ವೀಡಿಯೋನ ಲೈಕ್ ಮಾಡಿ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗ್ರೂಪ್ ಜೊತೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡಿ ಸೊ ದಟ್ ನನಗೆ ಇನ್ನೂ ಎಂಕರೇಜ್ ಸಿಗುತ್ತೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಕೀಮ್ಸ್ ಏನಿದೆ ಕಂಪ್ಲೀಟ್ ಒಂದು ವರ್ಷದ್ದು ಎಲ್ಲ ಒಂದು ಸಚಿವಾಲಯದ್ದು ಇದೊಂದು ಎರಡು ಮೂರು ಮೂರು ಅಥವಾ ನಾಲ್ಕು ಪಾರ್ಟ್ಸಲ್ಲಿ ಮುಗಿಸ್ಕೊಡ್ತೀನಿ ಜೊತೆಗೆ ಇದೊಂದೇ ಅಲ್ಲ ನಿಮಗೆ ಕೆ ಎಸ್ಗೆ ಹೆಂಗಿದ್ರು ಗೊತ್ತಿದೆ ನಿಮಗೆ ಕೆ ಎಸ್ ಎಕ್ಸಾಮ್ ಈಗಿನ ಪರಿಸ್ಥಿತಿಲಿ ಇಟ್ ವಿಲ್ ಟೇಕ್ ಒನ್ ಮೂರ್ ಮಂತ್ ಆರು ತೊಗೊಳುತ್ತೆ ಯು ಪಿ ಎಸ್ ಸಿ ಕೂಡ ಪೋಸ್ಟ್ಮೋನ್ ಆಗೋ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಬಟ್ ಈ ಟೈಮಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಇಯರು ನಿಮಗೆ ಪಾಲಿಟಿ ಆಗಿರ್ಬೋದು ಅಂದರೆ ಮತ್ತೆ ಎಕಾನಮಿ ಆಗಿರ್ಬೋದು ಏನೇನು ಸ್ಕೀಮ್ಸ್ ಇದೆ ಏನೇನು ಇದಿದೆ ಒಂದು ಇಯರಲ್ಲಿ ಕರೆಂಟ್ ಎಫರು ಇದೇ ರೀತಿ ವಿಡಿಯೋಗಳನ್ನ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಒಂದು ಇಯರ್ದು ಮುಗಿಸ್ಕೊಡ್ತೀವಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ನಿಮ್ಗೆ ಗೊತ್ತಿದೆ ಇಂಟ್ರಾಶನ್ ಐ ಆರ್ ಸೊ ಇದೆಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟ್ ಸ್ಕೀಮ್ ಓದಿಸ್ಕೊಡ್ತೀನಿ ಒಂದು ಮಂತಲ್ಲಿ ಕಂಪ್ಲೀಟ್ ಮಾಡೋಷ್ಟು ಟ್ರೈ ಮಾಡ್ತೀನಿ ಸೊ ಅದರಿಂದ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಗ್ರೂಪ್ಗಳಲ್ಲಿ ಸೊ ದಟ್ ನಮಗೂ ಎನ್ಕರೇಜ್ ಸಿಗುತ್ತೆ ನಿಮ್ಮ ಕಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಒಂದು ಸಚಿವಾಲಯದ ಕಂಡ ಅಂಡರಲ್ಲಿ ಇಷ್ಟು ಸ್ಕೀಮ್ಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲೂ ಇನ್ನೂ ಬೇರೆ ಬೇರೆ ಸಚಿವಾಲಯಗಳನ್ನು ತರ್ತೀನಿ ಧನ್ಯವಾದಗಳು ಸ್ನೇಹಿತರೆ